श्री गुरुभ्यो नमः। हरिः ओम। स्वस्त्यस्तु। अशेष सन्मंगलानि भवन्तु। ಕಣ್ಣಿಲ್ಲದ ನೋಟಗಾರಿಗೆ ಕೊಟ್ಟರು ಮೂರು ಊರುಗಳ, ಎರಡು ಹಾಳು ಒಂದು ಒಕ್ಕಲೆ ಇಲ್ಲ. ಈ ಒಂದು ಪದ್ಯದ ಸಾಲಿನ ಸ್ವಲ್ಪ ಭಾಗ ನಾವು ತಿಳಿದಿದ್ದೇವೆ. ಕಣ್ಣಿಲ್ಲದ ನೋಟಗಾರ ಅಂತಂದ್ರೆ ವರ್ತಮಾನ, ಈಗೇನು ನಾವು ಬದುಕ್ತಾ ಇದ್ದೇವೆ, ಪ್ರಾರಬ್ಧವನ್ನ ಅನುಭವಿಸ್ತಾ ಈಗೇನು ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಈ ನೋಟಗಾರನಿಗೆ ಮೂರು ಊರುಗಳನ್ನು ಕೊಟ್ಟರು ಅಂತ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಈ ಗುಣಗಳ ಊರು ಯಾವ್ಯಾವ ಊರಿಗೆ ಹೋದ್ರೆ ಏನೇನು ಆಗ್ತದೆ ಅಂತಲಿಕ್ಕೆ, ಸತ್ವಗುಣದ ಊರು ಮೂರೂರು, ಮೂರು ಊರು, ಸತ್ವಗುಣದ ಊರು, ರಜೋಗುಣದ ಊರು, ತಮೋಗುಣದ ಊರನ್ನು ಕೊಟ್ಟರು ಆ ನೋಟಗಾರನಿಗೆ. ಅಂದ್ರೆ ನಾವು ಏನು ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತೇವೆ, ಆ ಕರ್ಮ ಅದರ ಮೇಲೆ, ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಮೂರು ಗುಣಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕೆ ಅದಕ್ಕೆ ಹೇಳಿದ ಎರಡು ಹಾಳು, ಆ ಊರಿನೊಳಗೆ ಮೂರು ಊರೊಳಗೆ ಎರಡು ಊರು ಹಾಳು, ಒಂದು ಒಕ್ಕಲೇ ಇಲ್ಲ. ಎರಡು ಹಾಳು ಅನ್ನೋದನ್ನ ನಾವು ತಿಳಿದಿದ್ದೇವೆ. ರಜೋಗುಣದ ಊರಿಗೆ ಹೋದ್ರೆ ಅಲ್ಲಿ ಏನೇನೂ ಸಾಧನ ಆಗೋದಿಲ್ಲ. ತಮೋಗುಣದ ಊರಿಗೆ ಹೋದ್ರೆ ಅಲ್ಲಂತೂ ಅಂಧನ್ ತಮಸ್ಸಿಗೆ ಸಾಧನ ಆಗುವಂತಹದ್ದು, ನಿದ್ರಾ ಆಲಸ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಮೋಗುಣ ರಜೋಗುಣ ಇದರ ದುಷ್ಪರಿಣಾಮಗಳು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಕಾರ್ಯಗಳ ಮೇಲೆ ಎಷ್ಟರ ಮಟ್ಟಿಗೆ ಆಗ್ತದೆ ಎನ್ನುವುದನ್ನ ಹೇಳಿದ್ದಾರೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ. ಆಮೇಲೆ ತಮೋ ಗುಣ ಏನ್ ಮಾಡ್ತದೆ, ಜೀವರನ್ನ ಬಂಧನ ಯಾವ್ದ್ರೊಳಗೆ, ನಿದ್ರಾ ಆಲಸ್ಯ ಪ್ರಮಾದಾದಿವಿಹಿ ಅಂತ. ಈ ರೀತಿಯಾಗಿ ಯಾವಾಗಲೂ ನಿದ್ದೆ, ಆಲಸ್ಯ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು. ಯಾರ ಯಾರು ವೈರಿಗಳಿಲ್ಲ, ನಮ್ಮಲ್ಲಿರುವಂತಹ ನಿರುತ್ಸಾಹ, ಯಾವ ಸತ್ಕರ್ಮಗಳಿಗೆ ಉತ್ಸಾಹವೇ ಇಲ್ಲ, ಯಾವಾಗ್ಲೂ ಆಲಸ್ಯ, ಏಳ್ಲಿಕ್ಕೆ ಆಲಸ್ಯ, ಎಲ್ಲದಕ್ಕೂ ಆಲಸ್ಯ, ಸ್ನಾನಕ್ಕೆ ಆಲಸ್ಯ, ದೇವರ ಪೂಜೆಗೆ ಆಲಸ್ಯ, ಎಲ್ಲವ ಸತ್ಕರ್ಮಗಳಿಗೆ ಆಲಸ್ಯವೂ ಆಲಸ್ಯ. ಅದಕ್ಕೆ ಆ ಆಲಸ್ಯದ ಊರಿಗೆ ಹೋದ್ರೆ, ನಿದ್ರೆಯ ಊರಿಗೆ ಹೋದ್ರೆ ಏನೇನೇನೇನು ನಾವು ಸತ್ಕರ್ಮಗಳನ್ನು ಮಾಡಿ ಸಾಧನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಎರಡು ಊರಿನ ಹಣೆ ಬರಹ ಅದು ರಜೋಗುಣ. ಬರೀ ಆಸೆ ಆಮಿಷಗಳು, ಕೇವಲ ವಿಷಯ ಭೋಗ. ರಜೋ ರಾಗಾತ್ಮಕವಾದಂತಹದ್ದು, ಆಸೆಯ ಊರು. ಅಲ್ಲಿ ಹೋದ್ರೆ ಬರೇ ಆಸೆಯ ಬೆನ್ನ ಹತ್ತಿ ಹೋದ್ರೆ ಆ ಊರಿನೊಳಗೆ ಏನೂ ಸಾಧ್ಯ ಇಲ್ಲ, ಸಾಧನ ಸಾಧ್ಯ ಇಲ್ಲ. ಇನ್ನ ಒಂದು ಊರಿದೆ, ಬೇಕಾದಂಗಲ್ಲಿ ವಾಸ ಮಾಡಬಹುದು. ಒಕ್ಕಲೇ ಇಲ್ಲ ಅಂದ್ರೆ ವಾಸಕ್ಕೆ ಯೋಗ್ಯವಾಗಲೇ ಇಲ್ಲ ಅಂದ್ರೆ ವಾಸ ಮಾಡಲೇ ಇಲ್ಲ ಅಂತ ಅರ್ಥ. ಆ ಊರಿಗೆ ಹೋದ್ರೆ ಎಲ್ಲ ಚೆನ್ನಾಗಿರ್ತದೆ, ಆದ್ರೆ ಆ ಊರಿಗೆ ಹೋಗೋದು ಬೇಡ ಅನ್ನಿಸ್ಬಿಡ್ತದೆ. ಎಲ್ಲಿ ಚೆನ್ನಾಗಿದೆ, ಮೈಸೂರು ಅಥವಾ ಒಳ್ಳೆಯ ಊರು, ಅಲ್ಲಿ ಹೋದ್ರೆ ಸತ್ಕರ್ಮ, ಸಾಧನ, ಪಾಠ, ಪ್ರವಚನ, ಭಜನೆ, ದಾನ, ಧರ್ಮ, ಎಲ್ಲ ಯಜ್ಞ ಎಲ್ಲ ಆಗ್ತದೆ ಅಂತ. ಆದ್ರೆ ಒಕ್ಕಲೇ ಇಲ್ಲ, ಅಲ್ಲಿ ವಾಸ ಮಾಡ್ಲಿಕ್ಕೆ ನಮಗ್ ಮನಸ್ಸಾಗ್ಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಯಾವಾಗ್ಲೂ ಆನಂದವನ್ನು ಕೊಡುವಂತಹ ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಅಂತ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳದ ಹಾಗೆ ಸುಖದ ಊರು, ಸತ್ವಗುಣದ ಊರು, ಅಲ್ಲಿ ಹೋದ್ರೆ ಆನಂದ, ಸುಖ, ನೆಮ್ಮದಿ, ಶಾಂತಿ, ಸಮಾಧಾನ, ತೃಪ್ತಿ ಎಲ್ಲ ಇರ್ತದೆ. ಆ ಸತ್ವಗುಣ ನಮಗ್ ಬೇಡ, ಅದಕ್ಕೆ ಒಂದು ಒಕ್ಕಲೇ ಇಲ್ಲ, ಸಾತ್ವಿಕತೆ ಅನ್ನೋದೇ ಬೇಡ ಅನ್ನುವುದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾತ್ವಿಕತೆ, ಸಾತ್ವಿಕರು ಕಂಡ್ರೆ ಒಂಥರ ಅಸಡ್ಡೆ, ಅಯ್ಯೋ ಪಾಪದವನು ಅಂತ. ಇಲ್ಲಿ ಇಲ್ಲೆಲ್ಲ ಅಂತ ನೋಡ್ರಿ, ಯಾರಾದ್ರೂ ಸಾತ್ವಿಕರು ಬಂದ್ರೆ ಅಯ್ಯೋ ತುಂಬಾ ಸಾಧು ಅಂದ್ರೆ ಅವನೇನು ವೇಸ್ಟ್ ಅನ್ನೋ ಅರ್ಥದಲ್ಲಿ ಆ ಸಾತ್ವಿಕತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ತರಹ ಸಾತ್ವಿಕರತೆ ಅಂದ್ರೆ ಒಟ್ಟಾರೆ ಬೇಡ, ಏನೋ ಒಂದು ಸತ್ವಗುಣದ ಕಾರ್ಯ ಅಲ್ಲಿ ನಡೀತಾ ಇದೆ ಅಂದ್ರೆ ನೀವು ಹೋಗ್ರಿ ಪ್ರವಚನಕ್ಕೆ, ನಾವು ಆಮೇಲೆ ಬರ್ತೇವೆ ಅಂತ ಈ ಕಡೆ ಹೋಗಿಬಿಡ್ತಾರೆ. ಒಟ್ಟಿಗೆ ಅದು ಬೇಡ ಅಂತ ದಾಸರು, ಪುರಂದರ ದಾಸರು ಹೇಳ್ತಾರೆ. ಅಲ್ಲಿ ಯಾರೋ ಜ್ಞಾನಿಗಳು ಬಂದಿದ್ದಾರೆ, ಪೂಜೆ ನಡೀತಾ ಇದೆ, ಪ್ರವಚನ, ಪಾಠ,
ನೀವು ಹೋಗ್ರಿ, ನಾವ್ ಆಮೇಲೆ ಬರ್ತೇವೆ ಅಂತ. ಆಮೇಲೆ ಬರ್ತಾರ, ರಜೋಗುಣ ರಾಗಾತ್ಮಕಂ ವಿದ್ಯೆ ಅಂತ. ಆ ರೀತಿಯಾಗಿ ಸತ್ವಗುಣದ ಕಾರ್ಯ. ಅದಕ್ಕೆ ನೋಡಿರ್ಬೇಕಂದ್ರೆ ಪಾಠ ಪ್ರವಚನಕ್ಕೆ ಒಬ್ರು ಇಬ್ರು ಹೇಳಿಸಿದವರು ಹೇಳೋರು ಇಬ್ರು ಗೊತ್ತಿರ್ತಾರೆ. ಊಟಕ್ಕೆ ಅದು ರಜೋಗುಣ, ಅದಕ್ಕೆ ಬಹಳ ಸಾವಿರಾರು ಮಂದಿ ಇರ್ತಾರೆ. ಇನ್ನ ನಿದ್ದಿ ಆಲಸ್ಯಕ್ಕೆ ಲಕ್ಷ ಮಂದಿ ಇರ್ತಾರೆ. ಹಿಂಗೆ ಅವು ಅನೇಕ, ಯಾಕಂದ್ರೆ ಸತ್ವಗುಣದ ಕಾರ್ಯ ನಡೆದಾಗೂ ನಿದ್ದಿ, ಊಟಕ್ ಕೂತಾಗೂ ನಿದ್ದಿ, ಎಬ್ಬಿಸ್ಬೇಕು ಏ ಹೇಳ್ರಿ ಆಮೇಲೆ ಹಾಕ್ಬೇಕು ಆ ತರ ನಿದ್ದಿ. ಅದಕ್ಕೆ ನಾನು ಹೇಳಿದೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು ಅಂತ. 1:2:4 ಅಥವಾ ಈ ತರ 4:2:1 ಇರ್ಬೇಕು ಯಾವಾಗ್ಲೂ. 4 ಸತ್ವಗುಣ, 2 ರಜೋಗುಣ, 1 ತಮೋಗುಣ ಇರ್ಬೇಕು. ಅದು ನಮ್ದು ಉಲ್ಟಾ ಆಗಿ ಹೋಗಿದೆ. ಅದಕ್ಕೆ ಇಲ್ಲಿ ದಾಸರಂತಾರೆ, 2 ಹಾಳು 1 ಒಕ್ಕಲೇ ಇಲ್ಲ. ಆ 3 ಊರಿನೊಳಗೆ 2 ಊರಂತೂ ಪರ್ಮನೆಂಟ್ ಹಾಳು ಊರವು. ಇನ್ನು 1 ಊರು ಚೆನ್ನಾಗಿ ನಮ್ಮನ್ನ ಬೆಳೆಸಬೇಕಾಗಿತ್ತು, ಅಲ್ಲಿ ಹೋಗಿ ನಾವು ವಾಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಆ ಸತ್ವಗುಣ ಬೇಡ, ಸಾತ್ವಿಕತೆ ಅನ್ನೋದೇ ನಮಗೆ ಬೇಡ. ಹೀಗಾಗಿ ಆ ಊರು ನಿರ್ಜನ ಆಗಿ ಹೋಗಿದೆ, ಒಕ್ಕಲೇ ಇಲ್ಲ ಅಂತ ಆ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು. ಆ ಊರಿಗೆ, ಆ ಸತ್ವಗುಣದ ಊರಿಗೆ 3 ಕುಂಬಾರರು ಬಂದರು ಅಂತ. ಯಾವಾಗ್ಲೂ ಅಂದ್ರೆ ಸಾತ್ವಿಕರನ್ನ ಆ ಗುಣ ಊರಿಗೆ ಹೋಗಿ ಸ್ವಲ್ಪ ವಾಸ ಮಾಡೋಣ, ಅಲ್ಲಿದ್ದವ್ರನ್ನೆಲ್ಲ ಸ್ವಲ್ಪ ಅಲ್ಲಿ ಎಲ್ಲಾರನ್ನು ಕರೆಯೋಣ, ನಾವು ಮೊದ್ಲು ಹೋಗಿ ಎಲ್ಲಾರನ್ನು ಕರೆಯೋಣ ಅಂತ 3 ಜನ ಹೋದ್ರಂತಲ್ಲಿ. ಅವ್ರು ಯಾರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ. ಭಗವಂತ, ಬ್ರಹ್ಮದೇವರು, ರುದ್ರದೇವರು 3 ಜನ ಹೋಗಿ ಅಲ್ಲೊಂದಿಷ್ಟು ಊರಿಗೆ ಹೋದ್ರು ಸತ್ವದ ಕಾರ್ಯಕ್ಕೆ ಹೆಚ್ಚು ಮತ್ತೆ ಏನ್ ಮಾಡೋಣ, ಜಾಗೃತಿಯನ್ನು ಉಂಟು ಮಾಡೋಣ ಊರಿನೊಳಗೆ ಅಂತ ಹೇಳಿ ಸೃಷ್ಟಿಯನ್ನ ಮಾಡಿದ್ರು. ಸೃಷ್ಟಿಯ ಕಾರ್ಯ, ಪಾಲನಾ ಕಾರ್ಯ ಭಗವಂತ. ಆ ಭಗವಂತ ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿಯನ್ನು ಮಾಡಿದ. ಜಾಯಸ್ವ ಜ್ಞಾನಮಾಪ್ನುಹಿ ಅಂತ ಹೇಳಿ ಹುಟ್ಟಿಸಿದ. ಯಾಕೆ ಹುಟ್ಟಿಸಿದ ಭಗವಂತ? ಸತ್ವಗುಣದ ಊರಿಗೆ ಬಂದು ಜನರನ್ನೆಲ್ಲ ಹುಟ್ಟಿಸಿದ, ಸಾತ್ವಿಕರಾಗ್ಲಿ ಇವರು ಅಂತ. ಆದ್ರೆ ಯಾರು ಸಾತ್ವಿಕರಾಗ್ಲಿಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು. 3 ಜನ ಕುಂಬಾರರು. ಕುಂಬಾರ ಅಂದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಮಣ್ಣನ್ನು ತಗೊಂಡು ಮಡಿಕೆ ಮಾಡ್ತಾರೆ. ಹಾಗೆ ಉಪಾದಾನ ಕಾರಣ, ಅದರಿಂದ ಇಡೀ ಜಗತ್ತನ್ನು ನಿರ್ಮಾಣ ಮಾಡೋದು, ಸೃಷ್ಟಿಯನ್ನು ಮಾಡೋದು, ಅದು ಯಾಕೋ ಬೇಡ ಅನಿಸಿದ್ರೆ ಅದನ್ನ ಸಂಹಾರ ಮಾಡೋದು, ಅದನ್ನು ಪಾಲನೆ ಮಾಡೋದು, ಇದನ್ನೆಲ್ಲ ಮಾಡಲಿಕ್ಕೆ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ. ಎಲ್ಲರೂ ಸತ್ವಗುಣದ ಕಾರ್ಯವನ್ನು ಮಾಡಲಿ ಅನ್ನುವ ದೃಷ್ಟಿಯಿಂದ. ಇದರ ಅರ್ಥ ಏನು ಅಂದ್ರೆ, ಸತ್ವಗುಣದ ಕಾರ್ಯ ಅದು ಭಗವಂತನಿಗೆ ಪ್ರೀತಿ. ಅದನ್ನು ಭಗವಂತನೇ ಹೇಳ್ತಾನೆ, ಸೃಷ್ಟ್ವಾ ಪುರಾಣಿ ವಿವಿಧಾನ್ ನ್ಯಜಯಾತ್ಮ ಶಕ್ತಿಯ. ಭಗವಂತ ತನ್ನ ವಿಶಿಷ್ಟವಾದ ಇಚ್ಛಾಶಕ್ತಿಯಿಂದ ಮತ್ತು ಅವನ ಅಧೀನವಾದ ಪ್ರಕೃತಿಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ. ಎಂಥ ಜಗತ್ತದು? ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್, ನಾನಾ ವಿಧವಾದಂತಹ ಹುಳ ಸರ್ಪಗಳು ಪ್ರಾಣಿಗಳು ಎಲ್ಲ ನಿರ್ಮಾಣ ಮಾಡಿದ ಕುಂಬಾರ ವಿಷ್ಣು. ಆದ್ರೆ ತೈಹಿ ತೈಹಿ ಅತುಷ್ಟ ಹೃದಯ. ಆದ್ರೆ ಅವನು ಸೃಷ್ಟಿ ಮಾಡಿದ ಯಾವುದರಿಂದಲೂ ಅವನಿಗೆ ಸಂತೋಷ ಆಗಲಿಲ್ಲ. ಆದ್ರೆ ಈ ದೇಹವನ್ನು ನಿರ್ಮಾಣ ಮಾಡಿದ ಭಗವಂತ ಬ್ರಹ್ಮದೇವರೊಳಗೆ ತಾನು ನಿಂತು ಬ್ರಹ್ಮರೂಪದಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾವಬೋಧ ಧಿಷಣಂ, ಬ್ರಹ್ಮಾವಬೋಧ ಧಿಷಣಂ ಪುರುಷಂ ವಿಧಾಯ ಮುದಮಾಪ ದೇವಃ. ಭಾಗವತದಲ್ಲಿ ಬರುವಂತಹ ಮಾತು, ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮ ಅಂದ್ರೆ ಗುಣಪೂರ್ಣನಾದ ಭಗವಂತ. ಆ ಭಗವಂತ ಅವನನ್ನು ತಿಳಿಯುವ ಯೋಗ್ಯವಾದಂತಹ ಅಧಿಕಾರವುಳ್ಳ ದೇಹ ಅಂದ್ರೆ ಅದು ಮನುಷ್ಯ ದೇಹ. ದೇವರು ಮಾಡಿದ ಸೃಷ್ಟಿ, ಅವನ ಉಪಕಾರವನ್ನು ಸ್ಮರಣೆ ಮಾಡಲಿಕ್ಕೆ ಇರುವ ಏಕೈಕ ದೇಹ ಅಂದ್ರೆ ಮನುಷ್ಯ ದೇಹ. ಉಳಿದ ದೇಹಗಳಲ್ಲಿ ದೇವರಂದ್ರೆ ಯಾರು ಗೊತ್ತಿಲ್ಲ, ಅವನು ಮಾಡಿದ ಉಪಕಾರದ ಸ್ಮರಣೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಕ್ರಿಮಿ ಕೀಟ ಪಶು ಪಕ್ಷಿ ಕ್ರಿಮಿ ಏನ್ ಮಾಡ್ತಾವೆ? ಅದಕ್ಕೆ ಪುರುಷಂ, ಈ ದೇಹವನ್ನು ನಿರ್ಮಾಣ ಮಾಡಿ ಸಂತೋಷ ಆಯ್ತಂತ ಅವನಿಗೆ, ದೇವರಿಗೆ. ತ
ತಾತ್ಪರ್ಯ ಸತ್ವಗುಣದ ಕಾರ್ಯ ಅದು ಭಗವಂತನನ್ನು ತಿಳಿಯೋದು. ಜ್ಞಾನೇ ಸಂಜಯತಿ, ಧ್ಯಾನವನ್ನು ಮಾಡಿಕೊಳ್ಳೋದು ಇದು ಸತ್ವಗುಣದ ಕಾರ್ಯ. ಅದಕ್ಕೆ ಭಗವಂತ ಮತ್ತು ಬ್ರಹ್ಮದೇವರು ರುದ್ರದೇವರು ಕರ್ಕೊಂಡು ಬಂದ, ಭಗವಂತ ಮೂರು ಮಂದಿ ಕುಂಬಾರರು ಬಂದ್ರಲ್ಲಿ. ಆದರೆ ಇಬ್ಬರು ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಆ ಮೂರು ಕುಂಬಾರರಿಗೆ ಇಬ್ಬರು ಚೊಂಚರು, ಚೊಂಚರು ಅಂದ್ರೆ ಕೈ ಸ್ವಲ್ಪ ಚಿಕ್ಕದಿರ್ತದೆ ನೋಡಿ, ಒಂಥರ ಈ ಡ್ವಾರ್ಫ್ ಒಂಥರ ಈ ಗಿಡ್ಗಿಡ್ಡಕ್ಕೆ ಇರ್ತಾರೆ ನೋಡಿ. ಚೊಂಚ ಅಂದ್ರೆ ಕೈ ಸರಿಯಾಗಿ ಬೆಳೆದಿರೋದಿಲ್ಲ, ಅವರಿಗೆಲ್ಲ ಏನಂತಾರೆ ಚೊಂಚರು ಅಂತ. ಅದೇ ಯಾವುದಕ್ಕೂ ಸಾಮರ್ಥ್ಯ ಇರೋದಿಲ್ಲ, ಕೈ ಇದ್ರೂ ಇಲ್ಲದೆ ಇದ್ದ ಹಾಗೆ ಅಂತಹ ಕೈ ಇರ್ತದೆ. ಅದು ವೇಸ್ಟ್, ಅದು ಹಿಂಗಿಂಗ ಅಗಳಾಡ್ತಾ ಇರ್ತದೆ, ಶೇಕ್ ಆಗ್ತಾ ಇರ್ತದೆ, ಅದರಲ್ಲಿ ಏನು ಶಕ್ತಿ ಇರೋದಿಲ್ಲ. ಹಂಗೆ ಏನಿದ್ರ ಅರ್ಥ ಅಂದ್ರೆ ಇಬ್ಬರು ಚೊಂಚರು ಅಂದ್ರೆ ಬ್ರಹ್ಮದೇವರು ರುದ್ರದೇವರಿಗೆ ಸ್ವಾತಂತ್ರ್ಯ ಶಕ್ತಿ ಇಲ್ಲ, ಅವರು ಪೂರ್ಣ ಸ್ವತಂತ್ರರಲ್ಲ. ಎಷ್ಟು ಅದ್ಭುತವಾದ ವಿಚಾರ, ಭಗವಂತನ ಸ್ವಾತಂತ್ರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಮುಂದೆ ಭಗವಂತನ ಮುಂದೆ ಬ್ರಹ್ಮದೇವರು ರುದ್ರದೇವರು ಹೇಳ್ತಾರೆ ಬ್ರಹ್ಮದೇವರ ಮಾತು ಏನು, ನಾಹಂ ನಚ ಶಿವೋನ್ನೇಚ ತಚ್ಛಕ್ತೆ ಕಾಂಶ ಭಾಗಿನಃ. ದೇವರ ಶಕ್ತಿಯ ಅನಂತ ಭಾಗ ಮಾಡಿ, ಅದರಲ್ಲೇ ಅನಂತ ಭಾಗ ಮಾಡಿದಾಗ ಒಂದು ಏನು ಅಂಶ ಉಳಿತದೆ ಅಷ್ಟಕ್ಕೂ ನಮ್ಮ ಸಾಮರ್ಥ್ಯ ಸಮಾನ ಆಗೋದಿಲ್ಲ, ಅಷ್ಟು ಶಕ್ತಿ ಇದೆ. ತಚ್ಛಕ್ತೆ ಕಾಂಶ ಭಾಗಿನಃ, ಏಕಾಂಶಕ್ಕೂ ನಾವು ಭಾಗ ಆಗೋದಿಲ್ಲ, ಸಮಭಾಗ ನಮಗೆ ಆಗೋದಿಲ್ಲ. ಬಾಲಃ ಕ್ರೀಡನಕೈರ್ ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ. ಬಾಲಕರು ಕ್ರೀಡನಕಗಳಿಂದ ಆಟ ಆಡುವ ಹಾಗೆ ನಮ್ಮನ್ನ ಭಗವಂತ ಆಟ ಆಡಿಸ್ತಾನೆ. ನಾವೆಲ್ಲ ಅವನ ಕೈಯ ಗೊಂಬೆ ಇದ್ದ ಹಾಗೆ, ಕೈ ಕೆಳಗೆ. ಅದನ್ನು ಬ್ರಹ್ಮದೇವರು ಹೇಳ್ತಾರೆ, ಇದು ಭಗವಂತನ ಸ್ವಾತಂತ್ರ್ಯದ ಮುಂದೆ, ಫಲದಾನದ ಮುಂದೆ ಕೊಡುವ ಕೈ ದೇವರದು ಕೈ ಇದು. ಎಲ್ಲಾ ಕೊಡ್ಲಿಕ್ಕೆ ಸಾಮರ್ಥ್ಯ ಭಗವಂತನಿಗೆ, ಸ್ವತಂತ್ರ. ನಮ್ಮ ಕರ್ಮಗಳ ಫಲವನ್ನು ಕೊಡುವವನು ಅವನೇ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ಅವನು, ದಾನಿ ನೀನು ಭಗವಂತನಿಗೆ. ಉಳಿದವರು ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಸಾಮರ್ಥ್ಯ ಇಲ್ಲ, ಎಲ್ಲರೂ ಅಸ್ವತಂತ್ರರು. ಬ್ರಹ್ಮದೇವರಿಂದ ಹಿಡ್ಕೊಂಡು ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ಎಲ್ಲರೂ ಅಸ್ವತಂತ್ರರು, ಭಗವಂತ ಒಬ್ಬನೇ ಸ್ವತಂತ್ರ ಅನ್ನುವಂತ ವಿಚಾರ ಇಲ್ಲಿ. ಇಬ್ಬರು ಚೊಂಚರು, ಯಾರವರು, ಬ್ರಹ್ಮದೇವರು ರುದ್ರದೇವರಿಗೆ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ, ಬೇಡಿದ್ದನ್ನು ಕೊಡುವಂತಹ ಸಾಮರ್ಥ್ಯ ಅವರಿಗಿಲ್ಲ. ಸಾಮರ್ಥ್ಯ ಇರೋದು ಇಡೀ ಜಗತ್ತಿಗೆ ಏನು ಬೇಕೋ ಅದನ್ನೆಲ್ಲ ಕೊಡುವ ಸಾಮರ್ಥ್ಯ ಇರೋದು ಭಗವಂತನಿಗೆ. ಅದಕ್ಕೆ ಇಬ್ಬರು ಚೊಂಚರು ಅಂತ ಪುರಂದರದಾಸರು ಹೇಳ್ತಾರೆ. ನೀನೇ ಕರ್ತನು ಅಕರ್ತರು ಅಜ ಭವೇಂದ್ರಾದಿ ಅಮರರು, ನೀನೇ ಸ್ವತಂತ್ರ ಅಸ್ವತಂತ್ರರವರು, ನೀನೇ ಸಾರಾತ್ಮಕನಾಗಿ ಸ್ವೀಕರಿಸುವವ, ಜ್ಞಾನ ನಿನ್ನಧೀನ ಕರ್ಮ ನಿನ್ನಧೀನ ಅನಾದಿ ಕಾಲದಿ ಇರುವ ಜೀವರಿಗೆ ನೀನೇ ಸುಖವ ನೀವ ನೀನೇ ದುಃಖವ ನೀವ. ಅನಾದಿಗಳು ಜೀವ ಕರ್ಮ ಜ್ಞಾನ ನಿನ್ನಾಧೀನ, ಪುರಂದರ ವಿಠಲ ಪುರಂದರ ವಿಠಲ ನೀನೇ ಸಲಹೋ ನಿನ್ನಡಿ ಪೊಂದಿದವರ. ನೀನೇ ಕರ್ತನು ಅಕರ್ತರು ಅಜಭವೇಂದ್ರಾದಿ ಸುರರು. ಇದು ಇಬ್ಬರು ಚಂಚರು ಅನ್ಲಿಕ್ಕೆ ಅವ್ರಿಗೆ ಏನು ಸಾಮರ್ಥ್ಯ ಇಲ್ಲ, ಅವ್ರಿಗೆ ಬೇಡಿದ್ದನ್ನು ಕೊಡ್ತಾರಲ್ಲ ಅಂತ ಕೆಲವೊಮ್ಮೆ ನಿಮಗೆ ಅನಿಸ್ಬಹುದು. ಭಾಗವತದಲ್ಲಿ ಪ್ರಶ್ನೆ ಬರ್ತದೆ, ಪ್ರಾಯ ರುದ್ರದೇವರನ್ನ ನಾವು ಉಪಾಸನೆ ಮಾಡಿಬಿಟ್ರೆ ಎಲ್ಲ ಕೊಟ್ಬಿಡ್ತಾರೆ ಅಂತ, ದೇವ್ರು ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮದೇವರು ರುದ್ರದೇವರು ಕೊಟ್ಟು ಹಣಿ ಹಣಿ ಘಟ್ಟಿಸ್ಕೊಂಡದ್ದಿದೆ, ಮತ್ತೆ ದೇವರ ಪಾದಕ್ಕೆ ಬಿದ್ದದ್ದು ಇದೆ. ಅವ ಯಾರು, ಭಸ್ಮಾಸುರ
ಕೇಳಿದ ಕೂಡ ಕೊಟ್ಟುಬಿಟ್ಟ. ನಾನು ಏನ್ ಮುಟ್ಟದೇನೋ ಅದೆಲ್ಲ ಭಸ್ಮ ಆಗ್ಲಿ ಅಂತ ರುದ್ರದೇವರಿಗೆ ಬೇಡ್ಕೊಂಡ. ಅವರು ಆಗ್ಲಿ ಅಂತ ಹೇಳ್ಕೊಟ್ರೆ ಆ ಭಸ್ಮಾಸುರ ಅವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ಮತ್ತ ಓಡಿ ಬಂದ್ರು ಅವ್ರು ರುದ್ರದೇವರು, ಓಡಿ ಬಂದು ಎಲ್ಲಿ ಬಂದ್ರು? ಮತ್ತ ಭಗವಂತನಿಗೆ ವಿಷ್ಣುವಿಗೆ ಮೊರೆ ಹೊಕ್ಕರು ಅಂತ ನಾವು ಕೇಳ್ತೇವೆ. ಇದು ಇಬ್ಬರು ಚೊಂಚರು. ನಾವು ಕೇಳಿದ್ದನ್ನೆಲ್ಲ ಸಮರ್ಥವಾಗಿ ಕೊಡ್ಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಶಕ್ತಿ ಇಲ್ಲ. ಅಸ್ವತಂತ್ರ ತಮ, ಲಕ್ಷ್ಮೀದೇವಿಯೇ ಅಸ್ವತಂತ್ರದೊಳಗೆ ಬರ್ತಾಳ. ಶ್ರೀಮದಾಚಾರ್ಯರ ಸಿದ್ಧಾಂತದೊಳಗೆ ಸ್ವತಂತ್ರಂಚ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಅವನೊಬ್ಬರೇ. ಉಳಿದದ್ದೆಲ್ಲವೂ ಅಸ್ವತಂತ್ರ ಪಕ್ಷದೊಳಗೆ ಬರೋದು. ಇಡೀ ಸಮಸ್ತ ಪ್ರಪಂಚ ರಮಾದೇವಿಯಿಂದ ಹಿಡಿದುಕೊಂಡು ಎಲ್ಲವೂ ಕೂಡ ಅಸ್ವತಂತ್ರ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಸತ್ತಾತ್ರೈವಿಧ್ಯೆ ಪರ ಅನಪೇಕ್ಷತ್ವ ಸ್ವಾತಂತ್ರ್ಯಂ. ತತ್ವ ಸಂಖ್ಯಾನ ಏನ್ ಹೇಳ್ತಾರೆ? ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವರೂಪ ಪ್ರಮಿತಿ ಪ್ರವೃತ್ತಿಗಳಲ್ಲಿ ಮೂರು ಸತ್ತಾತ್ರೈವಿಧ್ಯ. ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರತೀತಿ. ಪ್ರಮಿತಿ ಪ್ರವೃತ್ತಿ ಅಂದ್ರೆ ಏನು? ಇರುವುದು, ಇರುವಿಕೆ, ಅರಿಯುವಿಕೆ, ತಿಳಿವು, ಜ್ಞಾನ ಮತ್ತು ಕ್ರಿಯಾ. ಇವು ಯಾರ ಅಧೀನವೂ ಯಾರಿಗಲ್ಲೋ ಅವನು ಸ್ವತಂತ್ರ. ಈಗ ನಾವು ಇರೋದು ಇನ್ನೊಬ್ರು ಯಾರೋ ದೇವರು, ತತ್ವಾಭಿಮಾನಿಗಳು, ಭಗವಂತ, ವಾಯುದೇವರು ಎಲ್ಲ ಇಟ್ಟಾರೆ ಅಂತ ನಮಗೇನೋ ಇದ್ದೀವಿ. ಒಂದು ಅಷ್ಟು ಎಷ್ಟು ವರ್ಷ ಇರ್ತೇವೋ ಇರ್ತೇವೆ. ಇದು ಎಲ್ಲರ ಅಧೀನ. ಹೀಗಾಗಿ ನಾವು ಅಸ್ವತಂತ್ರರು. ನಮಗೇನಾದ್ರೆ ತಿಳುವಳಿಕೆ ಆಗ್ಬೇಕಾಗಿತ್ತು ಅಂತಂದ್ರೆ ನಮಗೆಲ್ಲರ ಅಧೀನ. ಒಬ್ಬ ಗುರುಗಳು ಬೇಕು, ಲೈಟ್ ಬೇಕು ಮುಖ್ಯ, ಕಣ್ಣು ಬೇಕು, ಪುಸ್ತಕ ಬೇಕು, ಹೇಳೋರ್ ಬೇಕು, ಹತ್ತತ್ತು ಸಲ ಟಿಪ್ಪಣಿ ಬೇಕು, ಅದು ಬೇಕು ಇದು ಬೇಕು, ಇಲ್ಲಾಂದ್ರೆ ಅರ್ಥನೇ ಆಗುದಿಲ್ಲ. ಹಿಂಗಾಗಿ ಜ್ಞಾನದಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಇನ್ನ ಕ್ರಿಯಾ, ಶ್ವಾಸ ಬಿಡುವ ಶಕ್ತಿ ಲೇಷವಿಲ್ಲೆಂಬುದೇ ಫಲವಿದು ಬಾರದು. ನಮಗೇನ್ ಕ್ರಿಯೆ, ಶ್ವಾಸೋಚ್ಛ್ವಾಸವನ್ನು ಮಾಡ್ಲಿಕ್ಕೂ ನಮಗ್ ಸಾಮರ್ಥ್ಯ ಇಲ್ಲ. ಆದ್ರೆ ದೇವರಿಗೆ ಹಾಗಲ್ಲ. ಸ್ವರೂಪ ಅವನು ಇರುವಂತಹದ್ದು ಸತ್ತ, ಅವನ ಸ್ವರೂಪವೇ ಯಾರ ಅಧೀನವಲ್ಲ. ಸ್ವೇದ ಸ್ವೇನ ಧಾಮ್ನ ಸದಾ ನಿರಸ್ತ ಕುಹಕಂ ಸ್ವರಾಟ್. ಅವನು ಯಾರ ಅಧೀನವಾಗಿ ಅವನಿಗೆ ಅಸ್ತಿತ್ವ ಇಲ್ಲ, ಯಾರು ಅವನಿಗೆ ನಿಯಾಮಕರಿಲ್ಲ. ಪ್ರಮಿತಿ ಅವನ ಜ್ಞಾನ, ಅದು ಯಾರ ಅಧೀನ ಅಲ್ಲ. ಬ್ರಹ್ಮದೇವರ ಜ್ಞಾನ ಭಗವಂತನ ಅಧೀನ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಎಲ್ಲರ ಜ್ಞಾನಕ್ಕೆ ಭಗವಂತನೇ ನಿಯಾಮಕ. ಆದರೆ ಭಗವಂತನ ಜ್ಞಾನ ಅವನ ಯಾರ ಅಧೀನವೂ ಅಲ್ಲ. ಇನ್ನು ಪ್ರವೃತ್ತಿ, ಎಲ್ಲ ಸೃಷ್ಟ್ಯಾದಿಗಳನ್ನ ಈಗ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಯಾರ ಅಧೀನ? ಭಗವಂತನ ಅಧೀನ. ರುದ್ರದೇವರು ಸಂಹಾರ ಮಾಡ್ತಾರೆ, ಅದು ಭಗವಂತನ ಅಧೀನವಾಗಿಯೇ. ಲಕ್ಷ್ಮೀದೇವಿ ಅಧೀನವಾಗಿ ಯಸ್ಯ ಅಪಾಂಗಲವ ವಾತ್ರತ ಊರ್ಜಿತಾಸ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತಂತಾರೆ. ಆದ್ರಿಂದಾಗಿ ಎಲ್ಲಾ ಜೀವರ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲರೂ ಅಸ್ವತಂತ್ರರು. ಆದ್ರಿಂದ ಇನ್ನ ಒಬ್ಬಗೆ ಕೈಯೇ ಇಲ್ಲ, ಇಬ್ಬರು ಚಂಚರು ಬ್ರಹ್ಮ ಮತ್ತು ರುದ್ರದೇವರು, ಒಬ್ಬ ವಿಷ್ಣು, ಅವನಿಗೆ ಕೈಯೇ ಇಲ್ಲಂತ. ಏನಿದ್ರ ಅರ್ಥ ಅಂದ್ರೆ ಅವನಿಗೆ, ಅವನು ಯದ್ಯಪಿ ಸ್ವತಂತ್ರ ಸರ್ವೋತ್ತಮ ಸರ್ವಶಕ್ತ, ಆದರೆ ಕಂಡ ಕಂಡ ಹಾಗೆ ಯಾರಿಗೂ ಏನು ಕೊಡೋದಿಲ್ಲ. ಯಾರಿಗೆ ಆಯ್ತು ತನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಕೊಟ್ಟು ಬಿಡೋ ಹಂಗಿಲ್ಲ. ಈಗ ನಾವೆಲ್ಲ ಹಂಗ ಮಾಡ್ತೇವೆ, ಅವನಿಗೇನೋ ಒಂದಿಷ್ಟು ಅಡಿಗೆ ಮನಿದು ಸ್ವಾತಂತ್ರ್ಯ ಕೊಟ್ಟಿದ್ರು ಅಂತ ತಿಳ್ಕೊಡ್ರಿ, ಕರೆದು ಕರೆದು ನಮ್ಮ ಮನಿ ಮಂದಿಗೆಲ್ಲ ಹಾಕಿ ಹಾಕಿ ಕಳಿಸ್ಬಿಡ್ತೇವೆ. ಯಾರೇ ಯಾಕೆ ಇರ್ಕೊಳ್ಳಕ್ಕೆ ಒಂದು ಎಂಟು ಉಂಡಿ ಅವು ಇದು ಏನೇನೋ ಮಂಡಿಗೆ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಪ್ಯಾಕೆಟ್ ಮಾಡಿ ಮಾಡಿ ನಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಹೆಂಗ್ ಬೇಕು ಹಂಗ ಕೊಟ್ಟು ಕಳಿಸ್ಬಿಡ್ತೇವೆ. ದೇವ್ರ ಹಂಗ ಕೊಡೋದಿಲ್ಲ. ಎಲ್ಲವನ ಅಧೀನ ಆದರೂ ಭಕ್ತರಿಗೂ ಅಷ್ಟೇ, ಅಥವಾ ರಾಕ್ಷಸ ದೈತ್ಯರಿಗೂ ಅಷ್ಟೇ, ಅವರವರ ಫಲವನ್ನ ಕಂಡ ಕಂಡ ಹಾಗೆ ಕೊಡೋದಿಲ್ಲ. ಅದಕ್ಕೆ ಅವನಿಗೆ ಕೈ ಇಲ್ಲ. ಕೈ ಇಲ್ಲ ಅಂದ್ರೇನು? ಕೈ ಇದ್ರೂ ಅವನು ಕಂಡು ಕಂಡು ಹಾಕಿ ಕೊಡೋದಿಲ್ಲ. ಅವನ ಸ್ವಾತಂತ್ರ್ಯ ಇದೆ, ಇವರಿಗೆ ಕೊಡುವ ಸಾಮರ್ಥ್ಯವೇ ಇಲ್ಲ, ಸ್ವಾತಂತ್ರ್ಯವೇ ಇಲ್ಲ ಇಬ್ಬರಿಗೆ. ದೇವರಿಗೆ ಹಂಗಲ್ಲ, ಸ್ವಾತಂತ್ರ್ಯ ಇದೆ, ಏನ್ ಬೇಕಾದ್ ಮಾಡಬಹುದು. ಅನ್ಯಥಾ ಕರ್ತುಂ ಶಕ್ತಿ, ಕರ್ತುಂ ಅಕರ್ತುಂ ಅನ್ಯಥಾ ಕರ್, ಎಲ್ಲಾ ಶಕ್ತಿ ಸಾಮರ್ಥ್ಯ ಅಘಟಿತ ಘಟನಾ ಸಮರ್ಥನಾದರೂ ಕೂಡ ನಮ್ಮ ಬ್ರಹ್ಮದೇವರು ಅಂತ ಹೇಳಿ ಒಮ್ಮೆ ನಮ್ಗಳೇ ಮೋಕ್ಷ ಕೊಟ್ಟು ಬಿಡೋದಿಲ್ಲ. ಅವರಿಗೂ ಸಾಧನ ಇದೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ಒಂದ್ ಕಡೆಗೆ ಭಾಷ್ಯದೊಳಗೆ, ಏನು ಪ್ರಾಪ್ತಿ ಸಾಧನ ಪೂರ್ತಿತಃ.
ಪ್ರಾಪ್ತಿ ಯಾರಿಗೆ ಏನೇ ಒಂದು ದೇವರು ಕೊಡೋದಾದ್ರೂ ಕೂಡ ಅವರ ಸಾಧನ ನೋಡ್ಕೊಂಡು ಕೊಡ್ತಾನೆ. ಇದು ದೇವರಿಗೆ ಇರುವಂತಹ ಒಂದು ತನ್ನದೇ ಆದ ಸಂಕಲ್ಪ. ಅದಕ್ಕೆ ಹೇಳ್ತಾರೆ ಏನೇನು ನಮ್ಮದು ಏನ್ ನೋಡ್ತಾನೆ ಅವನು ಅಂದ್ರೆ ಯೋಗ್ಯತಾ, ಅನಾದಿಯಾದ ಯೋಗ್ಯತಾ, ಅನಾದಿಯಾದ ಕರ್ಮ ಮತ್ತು ಪ್ರಯತ್ನ. ಏತಾನ್ ಅಪೇಕ್ಷೈವ ದದಾಮಿ ಅಂತಂತಾನೆ ಭಗವಂತ. ಸಂಕಲ್ಪ ಮಾಡಿದ್ದಾನೆ ಯಾರಿಗೆ ಏನೇ ಕೊಡೋದಿದ್ರು ಅವ್ರ ಯೋಗ್ಯತೆ ಏನು, ಅವರು ಸಾತ್ವಿಕರೋ ಅವರ ರಾಜಸರೋ ಅವರ ತಾಮಸರೋ ಎಲ್ಲ ನೋಡಿ ಕೊಡ್ತಾನೆ. ಗಡಿಬಿಡಿ ಮಾಡೋದಿಲ್ಲ ದೇವರು, ಯಾವ ವಿಷಯದಲ್ಲೂ ಗಡಿಬಿಡಿ ಮಾಡಿ ಕನ್ಫ್ಯೂಷನ್ ಮಾಡಿಕೊಂಡು ಮಾಡೋದಿಲ್ಲ ಅಲ್ಲಿ ದೇವರು ಸರಿಯಾಗಿ ನೋಡ್ತಾನೆ. ಪ್ರಾಪ್ತಿ ಹಿ ಸಾಧನ ಪೂರ್ತಿತ, ಅವರು ಪೂರ್ತಿ ಸಾಧನ ಆಗದ ಹೊರತು ಅವ್ರನ್ನ ಕೊಲ್ಲೋದು ಇಲ್ಲ, ಅವರು ಪೂರ್ತಿ ಸಾಧನ ಆಗದ ಹೊರತು ಅವ್ರನ್ನ ಮೋಕ್ಷಕ್ಕೂ ಕಳಿಸೋದಿಲ್ಲ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡಬಹುದಾಗಿತ್ತು, ತತ್ಕ್ಷಣದಲ್ಲಿ ಬಂದು ಎಲ್ಲಾರು ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರೆ ಏ ತಡಿರಿ ಅವನ ಪ್ರಾಪ್ತಿ, ಪ್ರಾಪ್ತಿ ಹಿ ಸಾಧನ ಪೂರ್ತಿತ. ಅವನ ಮೊದ್ಲು ಎಲ್ಲ ಅನ್ನದ್ವೇಷ, ಬ್ರಹ್ಮದ್ವೇಷ, ಎಲ್ಲಾರು ದ್ವೇಷ ಮಾಡಿ ನನ್ನ ಭಕ್ತರನ್ನೂ ದ್ವೇಷ ಮಾಡ್ಬೇಕವ, ಆಮೇಲೆ ಅವನ ಪಾಪದ ಕೊಡ ತುಂಬಿತು, ಆಮೇಲೆ ಅವತ್ತಿಗೆ ಅವನ ಸಂಹಾರ ಮಾಡ್ತೇನೆ ಅಂತ. ಇದು ದೇವರು ಕೈ ಇದ್ರೂ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಒಬ್ಬಗೆ ಕೈಯೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಂಥ ಅದ್ಭುತವಾದ ಶಾಸ್ತ್ರೀಯ ವಿಚಾರಗಳನ್ನ ಮುಂಡಿಗೆ ಆ ಒಂದು ಸ್ಟೈಲ್ನಲ್ಲಿ ಶೈಲಿಯಲ್ಲಿ ದಾಸರು ನಮಗೆ ಅನುಗ್ರಹ ಮಾಡ್ತಾರೆ. ಅದಕ್ಕಾಗಿ ವೈಷಮ್ಯ ನೈರ್ಘಣ್ಯಗಳು ದೇವರಿಗೆ ಯಾಕಿಲ್ಲ ಅಂದ್ರೆ ಇದಕ್ಕೆ ಇಲ್ಲ. ಅವ್ರು ಯಾಕೆ ಕೆಲವು ಮನಸ್ಸದ ವಿಷಮನ ಆಗ್ತಾನಲ್ಲ, ಒಂದ್ಸಲ ಎಷ್ಟು ಕಷ್ಟಪಟ್ಟಿರ್ತಾರೆ, ಸಾಧನೆ ಮಾಡಿರ್ತಾರೆ, ಅವ್ರಿಗೇನು ಕೊಡೋದಿಲ್ಲ, ಯಾರು ಏನೂ ಮಾಡಿರೋದಿಲ್ಲ, ಅವ್ರಿಗೆಲ್ಲ ಕೊಟ್ಬಿಡ್ತಾನೆ ಅಂತ. ಹಂಗಿಲ್ಲೇ ಇಲ್ಲ, ವೈಷಮ್ಯ ನೈರ್ಘಣ್ಯ ನ, ದೇವರಿಗೆ ವಿಷಮತೆಯೂ ಇಲ್ಲ, ನೈರ್ಘಣ್ಯವೂ ಇಲ್ಲ, ನಿರ್ಘಣತ್ವನೂ ಇಲ್ಲ. ಘೃಣ ಅಂದ್ರೆ ಕರುಣೆ, ನಿರ್ಘಣ ಅಂದ್ರೆ ನಿಷ್ಕರುಣ. ಎಷ್ಟು ಸಾಧನ ಮಾಡಿರ್ತಾರೆ ಅವ್ರಿಗೇನೂ ಕೊಡೋದೇ ಇಲ್ಲ, ಮತ್ತೆ ಕಷ್ಟನೆ ಕೊಡ್ತಾನಲ್ಲ ದೇವರು. ನಿರ್ಘಣನಾದ್ನ ಅಥವಾ ವಿಷಮನಾದ್ನೇನೋ, ಏನೂ ಸಾಧನೆ ಮಾಡಿರೋದಿಲ್ಲ, ದೇವರಿಲ್ಲ, ಧರ್ಮ ಇಲ್ಲ, ಏನೇನು ಸತ್ಕರ್ಮ ಇಲ್ಲ ಅವರಿಗೆ, ಹರಿ ಒಲಿದು ಬಿಡ್ತಾನಲ್ಲ ದೇವರು, ಅವ್ರಿಗೇನಿಲ್ಲ. ಅನಾದಿ ಯೋಗ್ಯತಾ, ಅನಾದಿ ಕರ್ಮ ಹಾಗೂ ಅವರ ಪ್ರಯತ್ನ. ನಮಗಷ್ಟೇ, ಅದಕ್ಕೆ ಹೇಳ್ತಾರೆ ಈಗಷ್ಟೇ ಕಾಣಿಸ್ತದೆ. ನಾನು ನಿನ್ನೆ ಮೊನ್ನೆ ಹೇಳಿದೆ ಪ್ರಾರಬ್ಧ ಅಷ್ಟೇ ನಮಗ್ ಕಾಣಿಸ್ತದೆ, ಅವ್ರೇನು ಊಟ ಮಾಡ್ತಾರೆ. ಆದ್ರೆ ಅದ್ರ ಹಿಂದೆ ಆದಂತಹ ಭೂತ ಕರ್ಮ, ಮುಂದೆ ಆಗಾಮಿ ಕರ್ಮಗಳು ಅವ್ಯಾವು ನಮಗ್ ಕಾಣಿಸೋದಿಲ್ಲ. ಹೀಗಾಗಿ ನಮಗೇನ್ ಅನಿಸ್ತದೆ, ಹಾಗಾದ್ರೆ ದೇವರು ವಿಷಮನಾದ್ನೇನು ಅಂತ ಅನಿಸ್ತದೆ. ದೇವರು ವಿಷಮನಾಗೋದಿಲ್ಲ, ಅವನು ಸಮ, ಅವನು ಯಾವಾಗ್ಲೂ ಏನೇ ಕೊಟ್ರು ಸಮಾನವಾಗಿ ಕೊಡ್ತಾನೆ. ಅವರವ್ರ ಯೋಗ್ಯತೆಗೆ, ಅವರವರ ಕರ್ಮಕ್ಕೆ ತಕ್ಕ ಹಾಗೆ, ಅನಾದಿಯಾದ ಅವರ ಕರ್ಮ ಮತ್ತು ಈಗ ನಡೆಯುವ ಪ್ರಯತ್ನ. ಪ್ರಯತ್ನ ಅಪೇಕ್ಷೈವ, ಏತಾನ್ ಅಪೇಕ್ಷೈವ, ದೇವರು ಸಂಕಲ್ಪ ಮಾಡಿದ್ದಾನೆ ನನಗೆಲ್ಲ ಯದ್ಯಪಿ ಯಾರನ್ನ ಬೇಕಾದ್ರೂ ಹೆಂಗ್ ಬೇಕಂಗ್ ಪಾಸ್ ಮಾಡಿಬಿಡಬಹುದು ಅಂತ. ಸ್ವಾತಂತ್ರ್ಯ ಇರ್ತದೆ ಅಂತ ಹೇಳಿ ಚೆನ್ನಾಗಿ ಬರೆದವರಿಗೂ ಜೀರೋ ಮಾರ್ಕ್ಸ್ ಹಾಕಿದೆ, ಏನೂ ಬರೀದೇ ಇದ್ದವ್ರನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಅಂತ ಈಗಿನ ಗವರ್ಮೆಂಟ್ ಮಾಡ್ತಿರಬಹುದು ವೈಷಮ್ಯ ನೈರ್ಘಣ್ಯ. ಆದ್ರೆ ನಾರಾಯಣ ಗವರ್ಮೆಂಟ್ ನೊಳಗೆ ಏನೇನೇನೇನು ಇಂಥದ್ದಕ್ಕೆ ನಡೆಯೋದಿಲ್ಲ. ಅದಕ್ಕೆ ಅವನಿಗೇನರ್ಥ, ಕಂಡ ಕಂಡ ಹಾಗೆ ಅವನಿಗೆ ಕೊಡುವ ಸಾಮರ್ಥ್ಯ ಇದ್ರೂ ಕೊಡೋದಿಲ್ಲ, ಅದು ಅವನ ಕೈ ಇಲ್ಲದೆ ಇರುವ ಈಕೆ. ದೇವರಿಗೆ ಕೈ ಇಲ್ಲ ಅಂದ್ರೇನು, ಅವನಿಗೆ ಮನಸ್ಸಿಗೆ ಬಂದ ಹಾಗೆ ಯಾರು ಏನ್ ಬೇಕಾದ ಕೊಟ್ಟು ಬಿಡ್ತೇನೆ ಅನ್ನುವಂತಹ ಒಂದು ಸ್ವಭಾವ ಅಲ್ಲ ದೇವರದು ಅನ್ನೋದಕ್ಕೆ. ಹಾಗೆ ಕೈ ಇಲ್ಲದ ಕುಂಬಾರನು ಮಾಡಿದ ಮೂರು ಮಡಿಕೆಗಳ, ಈ ಕೈ ಇಲ್ಲದ ಕುಂಬಾರ ಯಾರು, ವಿಷ್ಣು, ಅವನು ಮೂರು ಮಡಿಕೆ ಮಾಡದ. ಅವು ಮಡಿಕೆಗಳೊಳಗೆ ಬೇಕಾದ್ರೆ ಅನ್ನ ಮಾಡ್ಕೊಡ್ರಿ, ಏನಾದ್ರೂ ತಿನ್ರಿ, ಸಾಧನ ಮಾಡ್ರಿ, ಮೂರು ಮಡಿಕೆ ಕೊಟ್ಟ, ಸೃಷ್ಟಿ ಮಾಡಿದ ಕುಂಬಾರ. ಆ ಕುಂಬಾರ ಮೂರು ಮಡಿಕೆ ಮಾಡಿ ಕೊಟ್ಟ, ಇದ್ರೊಳಗಾದ್ರೂ ಏನಾದ್ರೂ ತುಂಬಿಕೊಡ್ರಿ, ಸಾಧನ ಮಾಡ್ರಿ ಅಂತ. ಅವು ಯಾವುವು ಮೂರು ಮಡಿಕೆಗಳು ಅಂದ್ರೆ ಜ್ಞಾನ, ಭಕ್ತಿ, ಆಮೇಲೆ ಕರ್ಮ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಕರ್ಮಯೋಗ ಅಂದ್ರೇನು, ನಿಷ್ಕಾಮ ಕರ್ಮಯೋಗ. ಆಮೇಲೆ ಭಕ್ತಿಯೋಗ, ಆಮೇಲೆ ಜ್ಞಾನಯೋಗ. ಈ ಮೂರನ್ನು ಕೊಟ್ಟ, ಇದರಿಂದಲಾದ್ರೂ ನೀವು ಉದ್ಧಾರ ಆಗ್ರಿ ಅಂತ. ಆದ್ರೆ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ, ಒಡಕ ಇಲ್ಲ, ತೂತಾಗಿ ಹೋಗಿವೆ ಮಡಿಕೆ. ಅದ್ರ ಏನು ಸೋರಿ ಹೋಗ್ಬಿಡ್ತದೆ, ಏನಿಟ್ಟರು ಉಪಯೋಗ ಇಲ್ಲ. ಅದ್ ಯಾವುದು ಅಂದ್ರೆ ಎರಡು, ಯಾವುದು, ಜ್ಞಾನ ಯೋಗ, ಕರ್ಮಯೋಗ.
ಜ್ಞಾನದಿಂದ ಏನಾದರೂ ಸಾಧನೆ ಮಾಡ್ಕೋತೀವಿ ಅಂದ್ರೆ ನಮಗೇನು ಜ್ಞಾನದೊಳಗೆ ನಿಶ್ಚಯ ಅನ್ನೋದೇ ಇಲ್ಲ, ಎಲ್ಲ ಸಂಶಯ. ಯಾಕಂದ್ರೆ ಅವರೊಂದ್ ಹೇಳ್ತಾರೆ, ಇವರೊಂದು ಹೇಳ್ತಾರೆ, ವೇದಗಳೊಳಗೊಂಥರ ಹೇಳ್ತದೆ. ನಿಶ್ಚಯಾತ್ಮಕವಾದ ಜ್ಞಾನ ಇಲ್ಲ, ಘನ ಅಜ್ಞಾನ ಇದ್ದದ್ರಿಂದ ಯಾವ ವಿಷಯದ ಜ್ಞಾನವೂ ನಮಗಿಲ್ಲ. ಸರಿಯಾದ ನಿರ್ಣಯಾತ್ಮಕವಾದ ಜ್ಞಾನ ಯದ್ಯಪಿ ಮಾಡಿಕೊಂಡು ಸಾಧನೆ ಮಾಡ್ಕೋಬಹುದಾಗಿತ್ತು, ಆದ್ರೆ ಜ್ಞಾನದೊಳಗೆ ಮೊದಲೆದ್ದು ಆಸಕ್ತಿಯೇ ಇಲ್ಲ. ಹಿಂಗಾಗಿ ಎರಡು ಒಡಕು ಅಂತ, ಒಡಕು ಪಾತ್ರೆಯೊಳಗೆ ಏನು ತುಂಬಿಸ್ಲಿಕ್ಕೆ ಸಾಧ್ಯ ಇದೆ? ತುಂಬಿದ್ರೂ ಅದು ಸೋರಿ ಹೋಗ್ಬಿಡ್ತು. ಎಷ್ಟೋ ತನಕ ತುಂಬಿಡ್ಲಿಕ್ಕೆ ಸಾಧ್ಯ? ಒಡಕು ಒಂದು ತೂತಿದ್ರೆ ಸಾಕು, ಛಿದ್ರ ಘಟ ಅಲ್ಲಿ ಎಷ್ಟು ನೀರು ತುಂಬಿಟ್ಟಿರ್ತೀರಿ. ಅದರಿಂದ ಜ್ಞಾನ ಪಕ್ವ ಆಗಿಲ್ಲ, ಜ್ಞಾನದೊಳಗೆ ಆಸಕ್ತಿ ಇಲ್ಲ. ಎರಡು ಜ್ಞಾನ ಅಂದ್ರೆ, ಒಂದು ಪರೋಕ್ಷ ಜ್ಞಾನ, ಪುಸ್ತಕ ಜ್ಞಾನ, ಗುರುಗಳ ಮೂಲಕ ಶಾಸ್ತ್ರವನ್ನು ತಿಳಿಯೋದು. ಯಾರು ಕಲಿತಾರೆ? ವಿದ್ಯಾಪೀಠ ಇದೆ, ಎಷ್ಟು ಮಂದಿ? 8 ಮಂದಿ, 10 ಮಂದಿ ಇಷ್ಟೇ. ಅದೇ ಅಲ್ಲಿ ಕಾನ್ವೆಂಟ್ ಅದು ಇದ್ರೊಳಗೆ ನೋಡ್ರಿ ನೀವು, ಸ್ಕೂಲ್ ಒಳಗೆ ಕುರಿ ಹಿಂಡು ತುಂಬಿದಂಗೆ ತುಂಬಿರ್ತಾರೆ. ಹೌದಾ ಇಲ್ಲ? ಒಂದೊಂದು ಕ್ಲಾಸ್ನೊಳಗೆ 60, 70, 80 ಮತ್ತೆ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್, ಎಷ್ಟೆಷ್ಟು ಡಿ, ಅದಕ್ಕೆ ಲಕ್ಷ ಲಕ್ಷ ಕೊಟ್ಟು ಹೋಗ್ತಿರ್ತಾರೆ. ಅದಕ್ಕೆ ಈ ಅಪರೋಕ್ಷ ಜ್ಞಾನದ ಮಾರ್ಗದೊಳಗೆ ಅಥವಾ ಈ ಪರೋಕ್ಷ ಜ್ಞಾನ ಪುಸ್ತಕ ಪಾಠ, ಯಾರು ಬರ್ತಾರೆ ಪಾಠಕ್ಕೆ? ಹೇಳ್ತೇನೆ ಬರ್ರಿ ಅಂದ್ರೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಜ್ಞಾನ ಮಾರ್ಗದಿಂದ ಏನೇನೂ ಸಾಧನೆ ಆಗ್ತಾ ಇಲ್ಲ. ಅದು ಒಡಕು ಪಾತ್ರೆ. ಕುಂಬಾರ ಭಗವಂತ ಜ್ಞಾನದಿಂದಲಾದರೂ ನೀವೇನಾದ್ರೂ ಒಂದು ಮಡಿಕೆ ಕೊಟ್ಟ, ಜ್ಞಾನ ಮಡಿಕೆ, ಇದನ್ನಾದ್ರೂ ತುಂಬಿಸ್ಕೊಡ್ರಿ ಅಂತ ಜ್ಞಾನ ಮಾರ್ಗದಿಂದ, ಅದು ಏನು ಇಲ್ಲ. ಹೇಳ್ತಾರಲ್ಲ, ವೃತ್ತನೇಮ ಉಪವಾಸ ಒಂದು ದಿನ ಮಾಡಿಲ್ಲ, ಅಲ್ಲೇ ಬರುತ್ತೆ ಏನು ಅಂದ್ರೆ ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಹೇಳ್ತಾರಲ್ಲ, ಸ್ನಾನ ಸಂಧ್ಯಾದಿಗಳ ಮಾಡದಲೆ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಹೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ, ಶ್ವಾನ ಸೂಕರನಂತೆ ಪೊರೆದೆ ಹೊಟ್ಟೆ. ಹೀಗಿದೆ ನಮ್ಮ ಪರಿಸ್ಥಿತಿ. ಜ್ಞಾನ ಮಾರ್ಗದಿಂದ ಏನು ಸಾಧನ ಆಗಲಿಲ್ಲ, ಒಡಕು ಮಡಿಕೆ. ಇನ್ನೊಂದು ಕರ್ಮ, ನಿಷ್ಕಾಮ ಕರ್ಮ ಮಾಡ್ಕೊಡ್ರಿ ಅಂತ ಹೇಳಿ ಅದರೊಳಗೆ ತುಂಬ ನಿಷ್ಕಾಮ ಕರ್ಮದಿಂದ ಬಂದ ಪುಣ್ಯ ಅದು ಜ್ಞಾನ ಸಾಧನ. ಯಾವಾಗ್ಲೂ ನಿಮಗೊಂದು ಅಕ್ಷರ ಶ್ರೀಮದ್ ಆಚಾರ್ಯರ ಶಾಸ್ತ್ರ, ಅದಕ್ಕೆ ಅನುಕೂಲವಾದ ಪುರಾಣ ಇತ್ಯಾದಿಗಳೆಲ್ಲ ಏನ್ ನಿಮಗೆ ಶ್ರವಣ ಆಗ್ತದೆ ಅಂದ್ರೆ ಇದಕ್ಕೇನ್ ಹಿಂದೆ ಅಂತಂದ್ರೆ ಕೇವಲ ನಿಷ್ಕಾಮ ಕರ್ಮದಿಂದ ಜನ್ಯವಾದ ಪುಣ್ಯ. ನೀವೇನೋ ನಿಷ್ಕಾಮ ಕರ್ಮ ಮಾಡಿದ್ರಿಂದ ಬಂದ ಒಂದು ಪುಣ್ಯ ಇತ್ತು ಅಂತಿದ್ದುದ್ರಿಂದಲೇನೆ ನಿಮಗೆ ಒಂದು 4 ಅಕ್ಷರ ಶ್ರವಣ ಆಗ್ತದೆ, ಅಧ್ಯಯನ ಆಗ್ತದೆ, ಪುಸ್ತಕ ಹಿಡ್ಕೋತೀರಿ, ಗುರುಗಳು ಪ್ರಾಪ್ತಿ ಆಗ್ತಾರೆ, ಜ್ಞಾನ ಮಾರ್ಗದೊಳಗೆ ಒಂದು 4 ಹೆಜ್ಜೆ ನಡಿಲಿಕ್ಕಾಗ್ತದೆ. ಯಾವಾಗ್ಲೂ ಹಂಗೆ ಏನದು ಬ್ಯಾಲೆನ್ಸ್ ಏನದು ಅಂದ್ರೆ ನಿಷ್ಕಾಮ ಕರ್ಮದ ಪುಣ್ಯ. ಅದಕ್ಕೆ ದೇವರು ಒಂದು ಮಡಿಕೆ ಕೊಟ್ಟ, ಇದ್ರೊಳಗಾದ್ರೂ ಪುಣ್ಯ ಸಂಪಾದನೆ ಮಾಡ್ರಿ, ನಿಷ್ಕಾಮ ಕರ್ಮ ಮಾಡಿ ಅಂದ್ರೆ ನಾವು ಏನಾದ್ರೂ ಒಂದು ಲಿಸ್ಟೇ ಇರ್ತದ ನಮ್ದು, ಒಂದು ಫಲ ಅಲ್ಲ, ಫಲ ಅಲ್ಲ ಸಂಕಲ್ಪ. 3 ತಾಸು ಸಂಕಲ್ಪನೆ ಇರ್ತದ, 2 ತಾಸಿನ ಹೋಮಕ್ಕೆ 3 ತಾಸು ಸಂಕಲ್ಪ. ಎಲ್ಲಾ ಹೇಳ್ಬೇಕು, ಮಮ ಸಕುಟುಂಬಾನ ಕ್ಷೇಮ ಸ್ಥೈರ್ಯ ಅನ್ಕೋತ ಅವರೆಲ್ಲಾರ ಹೆಸರು ರಾಶಿ ನಕ್ಷತ್ರ ಅವ್ರಿಗೆಲ್ಲ ಆಗ್ಬೇಕು. ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಸಂತಾನ ಏನು ಲಿಸ್ಟ್ ಇರ್ತದೆ ಸಕಾಮ. ನೀವು ಮಾಡೋ ಒಂದು ಸತ್ಯನಾರಾಯಣ ಅಲ್ಲಿ ಮೂಲಿಯೊಳಗ ಒಂದು ಫೋಟೋ ಇಟ್ಕೊಂಡು ಒಂದು ದೀಪ ಹಚ್ಚಿಟ್ಟು ಒಂದು 100, 10, 1 ಬಾಳೆಹಣ್ಣಿನೊಳಗ 10 ಕತ್ತು ಮಾಡಿ ಅದರೊಳಗ ಒಂದು 10 ಮಾಡಿ ಅಲ್ಲಿ ಇಟ್ಟು ಒಂದು ಇಷ್ಟು ಒಂದು ಸಣ್ಣ ಪಾತ್ರೆಯೊಳಗ ಒಂದು ಏನ್ಪಾ ಒಂದಿಷ್ಟು ಅದೇನು ಸಪಾದ ಭಕ್ಷ್ಯ ಮಾಡಿಟ್ಟು ಅಲ್ಲೇ ಕಥಿ ಒಳಗ ಅಲ್ಲೇ ಮುಗಿಸೇ ಬಿಟ್ಟೋದು. ಅಷ್ಟಿದ್ದು ನಿಮಗೆಲ್ಲ ಏನ್ ಬೇಕು ಅಂದ್ರೆ ಎಲ್ಲಾ ಬೇಕು, ಅಧಿಕಾರ ಸಂಪತ್ತು ಮನಿ ಆಗ್ಬೇಕು ಮಕ್ಕಳಾಗ್ಬೇಕು ಎಲ್ಲ ಏನ್ ಲಿಸ್ಟ್ ಇರ್ತದ ದೇವ್ರ ಮುಂದೆ. ಪ್ರಾಯ ಅದನ್ನ ಓದ್ತಾ ಕೊಡ್ತಾರೆ ಅವರೆಲ್ಲ, ಒಂದು ಪುಸ್ತಕ ಇರ್ತದೆ ಮಹಾಸಂಕಲ್ಪ ಅಂತ, ಅದರೊಳಗೆ ಪ್ರಾಯ ಎಲ್ಲಾ ಬೇಕು ನಮಗೆ, ರಾಜ್ಯ ಭೋಗ ಐಶ್ವರ್ಯ ಸಂಪತ್ತು ದುಡ್ಡು. ಅದಕ್ಕೆ ಕರ್ಮ ಮಾರ್ಗದಿಂದಲೂ
ದೇವರನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ. ನಿಷ್ಕಾಮ ಕರ್ಮ ಇಲ್ಲೇ ಇಲ್ಲ, ದೇವರು ಪ್ರೀತ ಆಗಲಿ ಎನ್ನುವುದು ಇಲ್ಲೇ ಇಲ್ಲ. ಮತ್ತು ಮತ್ತೆ ಇಲ್ಲ, ನಮಗೆ ಅಧಿಕಾರ ಬೇಕು, ಸಂಪತ್ತು ಬೇಕು, ದುಡ್ಡು ಐಶ್ವರ್ಯ ಸುಖ ಸಮೃದ್ಧಿ ಎಲ್ಲ, ಗ್ರಹ ಬಾಧಾ ಪರಿಹಾರ ಆಗ್ಬೇಕು, ಅನಿಷ್ಟ ನಿವಾರಣ ಆಗ್ಬೇಕು, ಇಷ್ಟಾರ್ಥ ಪ್ರಾಪ್ತಿ ಆಗ್ಬೇಕು ಅಂತ ಇದೇ ಕೇಳ್ತಾ ಇರೋದೇ ಹೊರತು ದೇವರು ಸಂತುಷ್ಟನಾಗ್ಲಿ, ಜ್ಞಾನ ಭಕ್ತಿ ವೈರಾಗ್ಯ ಪ್ರವೃದ್ಧತಾಂ ಭಕ್ತಿ ರಲಂಕ್ಷಣೆ ಕ್ಷಣೆ ಅನ್ನುವ ಕರ್ಮ ಮಾರ್ಗ ಯಾರಿಗೂ ಹಿಡಿಸ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಎರಡು ಮಡಿಕೆಗಳು ಒಡಕಾದವು, ತೂತಾದಂತಹ ಮಡಿಕೆಗಳು, ಒಂದು ಕರ್ಮ ಇನ್ನೊಂದು ಜ್ಞಾನ. ಈ ಎರಡೂ ಯೋಗಗಳು, ಕರ್ಮಯೋಗ ಮತ್ತಿನ್ಯಾವುದು ಜ್ಞಾನ ಯೋಗಗಳು, ನಮ್ಮ ಪಾಲಿಗೆ ಒಡಕು ಮಡಿಕೆ ಆದವು. ಇನ್ನೊಂದು ಮಡಿಕೆ ಇತ್ತು, ಅದರಿಂದಲಾದರೂ ಅನ್ನ ಬೇಯಿಸಿಕೊಂಡು ಏನಾದರೂ ಸಂಪಾದನೆ ಮಾಡ್ಕೊಳ್ಳೋದು ಧ್ಯಾನ ಅಥವಾ ಪುಣ್ಯವನ್ನ ಅಂದ್ರೆ ಅದಕ್ಕೆ ಬುಡಾನೇ ಇಲ್ಲಂತ. ಇದು ಒಂದು ಸ್ವಲ್ಪ ಆದ್ರೂ ಒಡಕಿತ್ತಂದ ಏನಾದ್ರೂ ಮುಚ್ಚರ ಮುಚ್ಚಬಹುದಾಗಿತ್ತು. ಇನ್ನೊಂದು ಮಡಿಕೆ ದೇವರು ಏನ್ ಕೊಟ್ಟ ನಮಗೆ, ಅದು ಬುಡಾನೇ ಇಲ್ಲ. ಅದಕ್ಕೆ ಏನ್ ಹಾಕ್ತಿ ಎಲ್ಲ ಸೋರಿ ಹೋಗೋದು, ಮಣ್ಣು ನೀರು ಪಾಲಾಗೋದು, ಮಣ್ಣಿನ ಪಾಲಾಗೋದು. ಅದ್ಯಾವುದು ಅಂದ್ರೆ ಭಕ್ತಿ ಮಾರ್ಗ, ಭಕ್ತಿ ಯೋಗ. ಅದಕ್ಕೆ ಬುಡಾನೇ ಇಲ್ಲ. ಯಾರಲ್ಲಿ ಭಕ್ತಿ ಮಾಡಬೇಕು ಅನ್ನೋದು ಅವಲಂಬನವೇ ಇಲ್ಲ, ನಿರ್ಧಾರವೇ ಇಲ್ಲ. ದೇವರಲ್ಲಿ ಭಕ್ತಿ ಇರಬೇಕು, ವಿಷಯಗಳಲ್ಲಿ ವೈರಾಗ್ಯ ಇರಬೇಕು. ನಮ್ದೆಲ್ಲ ಉಲ್ಟಾಗಿ ಹೋಗ್ಬಿಟ್ಟದೆ. ನಮ್ಮ ವಾದಿರಾಜರು ಒಂದು ಕವನದೊಳಗೆ ಹೇಳ್ತಾರೆ, ನಮಗೂ ಜ್ಞಾನ ಭಕ್ತಿ ವೈರಾಗ್ಯಗಳವ ಅಂತ. ಆದ್ರೆ ಅವುಗಳಿಗೆ ಸರಿಯಾದ ಅವಲಂಬನ ಆಧಾರಗಳಿಲ್ಲ. ಯಾರಲ್ಲಿ ಭಕ್ತಿ ಇರಬೇಕು ಅಲ್ಲಿಲ್ಲ, ಯಾರಲ್ಲಿ ವೈರಾಗ್ಯ ಇರಬೇಕು ಆ ವೈರಾಗ್ಯ ಅಲ್ಲಿಲ್ಲ. ಏನ್ ಹೇಳ್ತಾರೆ, ವಿಷಯಗಳಲ್ಲಿ ವೈರಾಗ್ಯ, ಏನು ಭಗವಂತನ ಜ್ಞಾನ, ಭಗವದ್ ವಿಷಯಕವಾದ ಜ್ಞಾನ, ಆಮೇಲೆ ಭಗವಂತನಲ್ಲಿ ಭಕ್ತಿ ಇರಬೇಕು. ನಮ್ದೆಲ್ಲ ಏನಿದೆ ಅಂದ್ರೆ ಜ್ಞಾನ ಇದೆ, ಜಗತ್ತಿನ ಜ್ಞಾನ ಇದೆ, ಜಗನ್ನಾಥನ ಜ್ಞಾನ ಇಲ್ಲ. ಯಾರೇನ್ ಮಾಡಿದ್ರು, ಎಲ್ಲಿ ಹೋದ್ರು, ಏನು ಎಲ್ಲ ತಿಳ್ಕೊಂಡಿರ್ತೇವೆ. ಸೈನ್ಸು, ಮ್ಯಾಥಮೆಟಿಕ್ಸು, ಪೊಲಿಟಿಕ್ಸು, ಮತ್ತೊಂದು ಎಲ್ಲ. ಆದ್ರೆ ಸಂಧ್ಯಾ ವಂದನೆ ಹೆಂಗ್ ಮಾಡ್ಬೇಕು, ದೇವ್ರ ಪೂಜೆ ಹೆಂಗ್ ಮಾಡ್ಬೇಕು, ಏಕಾದಶಿ ಅಂದ್ರೆ ಏನು, ಅದರ ಅದನ್ನೇ ಅದರ ಪುಣ್ಯ ಏನು, ಅದು ಹೇಗ್ ಮಾಡ್ಬೇಕು, ಯಾರು ಗುರುಗಳೇನು, ಶಾಸ್ತ್ರ ಏನು, ಸರ್ವ ಮೂಲ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಹೀಗಾಗಿ ಧ್ಯಾನ ಎಲ್ಲಿರ್ಬೇಕು ಅಲ್ಲಿಲ್ಲ. ಇನ್ನ ಭಕ್ತಿ ಎಲ್ಲಿರ್ಬೇಕು, ದೇವರಲ್ಲಿರ್ಬೇಕು. ಅದೆಲ್ಲ ಏನಾಗಿದೆ ಅಂದ್ರೆ ಹೆಂಡತಿ ಮಕ್ಕಳಲ್ಲಿ ಭಕ್ತಿ. ಹೀಗಾಗಿ ಬುಡ ಇಲ್ಲದ, ಆಧಾರವಿಲ್ಲದ ಭಕ್ತಿ, ಭಕ್ತಿ ವ್ಯರ್ಥ ಆಗ್ತಾ ಇದೆ. ಎಲ್ಲಿ ಇರಬೇಕು, ಸಾರ್ಥಕ ಆಗ್ಬೇಕು, ಅಲ್ಲಿ ಇಲ್ಲ. ಇನ್ನ ವೈರಾಗ್ಯ ಯಾರಲ್ಲಿರ್ಬೇಕು, ಪ್ರಪಂಚದಲ್ಲಿರ್ಬೇಕು, ನಮ್ಗೆ ದೇವರಲ್ಲೇ ವೈರಾಗ್ಯ. ಹಿಂಗೆ ಅಂತ ವಾದಿರಾಜರು ಹೇಳ್ತಾರೆ. ಹೀಗಾಗಿ ಬುಡ ಇಲ್ಲದ ಭಕ್ತಿ, ಭಕ್ತಿ ಯಾರಲ್ಲಿ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೊದಲೇದ್ದು ಭಕ್ತಿ ಅಂದ್ರೆ ಏನು, ಮಹಿಮಾ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಮಹಿಮಾ ಜ್ಞಾನದಿಂದ ಯುಕ್ತವಾದ ಪರಮ ಸ್ನೇಹ ಪ್ರವಾಹ ಏನಿದೆ, ಪ್ರೇಮ ಪ್ರವಾಹ ದೇವರಲ್ಲಿ ಹರಿಬೇಕಾದದ್ದು, ಅದು ಎತ್ತಲಾಗೋ ಬೇರೆ ಕಡೆ ಹರಿತಾ ಇದೆ. ನಮ್ಮ ಪ್ರೇಮ ಪ್ರವಾಹ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣ ಪರಿಪೂರ್ಣ ಸ್ವ ಆತ್ಮಾತ್ಮೀಯ ವಸ್ತುಭ್ಯ ಅನೇಕ ಗುಣಾಧಿಕಾಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹೋ ಭಕ್ತಿ. ಟೀಕಾಕೃತ್ಪಾದರು ಹೇಳ್ತಾರೆ, ಎಲ್ಲಾ ನಿಮ್ಮ ಮಕ್ಕಳ ಮೇಲೆ ಮಾಡುವ ಭಕ್ತಿಗಿಂತ ಏನು ಪ್ರೇಮ ಇದೆ, ಅದಕ್ಕಿಂತಲೂ ಅನಂತ ಪಟ್ಟು ಪ್ರೇಮ ಪ್ರವಾಹ ದೇವರಲ್ಲಿ ಹರಿಬೇಕು. ಅಂತರಾಯ ಸಹಸ್ರೇಣಾಪಿ, ಬೇಕಾದ್ದು ಬರ್ಲಿ, ಮೇ ವಾ ಅದೇನು ಅಂತಾರ, ವಾಟ್ ಮೇ ಕಮ್ ಅಂತ, ಬೇಕಾದ್ದು ಬರ್ಲಿ ಅದು ಅಪ್ರತಿಹತವಾಗಿ ಹರಿತಿರ್ಬೇಕು. ಅದು ನಮ್ದು ಎಲ್ಲಾಗಿದೆ ಅಂದ್ರೆ ದೇವರ ಹತ್ರ ಹರಿತಾ ಇಲ್ಲ, ಈ ಕಡೆ ಹೆಂಡತಿ ಮಕ್ಕಳ ಕಡೆ ಹರಿತಾ ಇದೆ, ಅಥವಾ ಅಧಿಕಾರದ ಕಡೆ, ಸಂಬಂಧಿಕರ ಕಡೆಗೆ. ಅದಕ್ಕೆ ಹೇಳ್ತಾರಲ್ಲ, ಶಿಶು ಮೋಹ, ಸತಿ ಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ, ಆಮೇಲೆ ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಅಸುರಾರಿ ನಿನ್ನ ನೆನೆಯದೇ ಹೋದೆನಲ್ಲ ಅಂತಂತಾರೆ ಪುರಂದ್ರದಾಸರು. ಯಾವ ಕಡೆ ಹರಿಬೇಕಿತ್ತು ಅಲ್ಲಿ ಹರಿಲೇ ಇಲ್ಲ. ಎಷ್ಟು ಪ್ರೇಮ, ಏನು ಮಹಿಮಾ ಜ್ಞಾನ, ಮಕ್ಕಳ ಮೇಲೆ ಮಹಿಮಾ ಜ್ಞಾನ, ಹೆಂಡತಿ ಮಹಿಮಾ ಜ್ಞಾನ ಏನು, ಆಕೆ ಮೇಲೆ ಪ್ರೇಮ ಏನು ಮಾಡೋದು. ಆ ಪಶು ನಾಯಿ ಸಾಕಿರ್ತಾರ, ಅದನ್ನೇ ಗುಣಗಾನ, ಮುಂಜಾನೆ ಎದ್ದ ತಕ್ಷಣ ಅದ್ ಹಂಗ್ ಮಾಡ್ತು, ಇದ್ ಹಿಂಗ್ ಮಾಡ್ತು, ಅದ್ ಹಂಗ್ ಮಾಡ್ತು. ಮಹಿಮಾ ಜ್ಞಾನ ಯಾವ್ದ್ರ ಬಗ್ಗೆ ಇರಬೇಕು ಅದ್ ಇಲ್ಲೇ ಇಲ್ಲ. ದೇವರ ಬಗ್ಗೆ ಮಹಿಮಾ ಜ್ಞಾನವೇ ಇಲ್ಲ, ಪ್ರೇಮ ಪ್ರವಾಹ ಹರಿಯೋದು ಅವನಲ್ಲಿ ಇಲ್ಲ. ಇದಾಗೆ ಒಂದಕ್ಕೆ ಬುಡವೇ ಇಲ್ಲ, ಭಕ್ತಿ ಮಾರ್ಗಕ್ಕೆ ಬುಡ ಇಲ್ಲ. ಯಾರಿಗೆ ಅದು ಸಲ್ಲಬೇಕು,
ಪ್ರವೃದ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿ ಶಮೇ ಹ್ರಾಸ ವಿವರ್ಜಿತಾ ಸದಾ ಅನುಗ್ರಹಸ್ತೆ ಮಯಿ ಚೈವಮೇವ ನಿರೂಪಧೌತೋ ಮಮ ಸರ್ವ ಕಾಮ. ಅದರಿಂದಾಗಿ ಆಲಂಬನೆ ಇಲ್ಲ, ನಿಶ್ಚಯಾತ್ಮಕ ಜ್ಞಾನ ಇಲ್ಲ, ಮತ್ತೆ ಮನಸ್ಸಿನಲ್ಲಿ ಏನೇನೋ ಆಕಾಂಕ್ಷೆಗಳು, ಆಸೆ ಆಕಾಂಕ್ಷೆಗಳಿವೆ. ಹೀಗಾಗಿ ಬುಡವಿಲ್ಲದ ಭಕ್ತಿಯಿಂದ ದೇವರನ್ನು ಕಾಣಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಶ್ರೀಮದ್ ಆಚಾರ್ಯ ಅನುವ್ಯಾಖ್ಯಾನದೊಳಗೆ ದೇವರನ್ನು ನಾವು ಯಾಕೆ ಕಾಣಲಿಕ್ಕೆ ಆಗ್ತಾ ಇಲ್ಲ ಅನ್ಲಿಕ್ಕೆ ಒಂದು ಮೂರು ಕಾರಣ ಕೊಟ್ಟಿದ್ದಾರೆ. ಏನು? ವಿಷಯಸ್ಯ ಚ ಸಂಸರ್ಗಾತ್, ಶಾಶ್ವತಸ್ಯ ಚ ಸಂಶಯಾತ್, ಮನಸ ಅನ್ಯದ ಆಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ. ಪರಂ ಪರಮಾತ್ಮ, ಸರ್ವೋತ್ತಮನಾದ ಭಗವಂತ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ, ಸಾಕ್ಷಾತ್ಕಾರ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮೂರು ಕಾರಣ. ಒಂದೇದ್ದು ವಿಷಯಸ್ಯ ಚ ಸಂಸರ್ಗ, ಬರೇ ಅದನ್ನು ಉಣಬೇಕು, ಇದನ್ನು ತಿನ್ಬೇಕು, ಹರಟೆ ಹೊಡಿಬೇಕು, ನೋಡ್ಬೇಕು, ತಿನ್ಬೇಕು, ಕೇಳಬೇಕು, ಇದರಲ್ಲೇ ವಿಷಯಗಳಲ್ಲಿ ಆಸಕ್ತಿ ಗರಿಷ್ಠವಾದ. ವಿಷಯಸ್ಯ ಚ ಸಂಸರ್ಗ, ಶಾಶ್ವತಸ್ಯ ಚ ಸಂಶಯ, ದೇವರಲ್ಲಿ ಸಂಶಯ ಇದೆ, ಶಾಶ್ವತನಾದ ಭಗವಂತ ಇದ್ದಾನೋ ಇಲ್ಲೋ, ರಕ್ಷಣೆ ಮಾಡ್ತಾನೋ ಇಲ್ಲೋ, ಅದರ ಬಗ್ಗೆ ಏನಿದೆ ಸಂಶಯ ಇದೆ. ಇನ್ನ ಮನಸ ಅನ್ಯದ ಆಕಾಂಕ್ಷ, ಮನಸ್ಸಿನೊಳಗೆ ಭಕ್ತಿಯೇ ಇಲ್ಲ, ಬೇರೆ ಏನೋ ತಲೆಯಲ್ಲಿ ತುಂಬಿಕೊಂಡು ಆಶಾಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣಾಹ ಅಂತ ಹೇಳಿದ ಹಾಗೆ ಈ ರೀತಿಯಾಗಿ ಇದ್ದದ್ರಿಂದ ದೇವರು ನಮ್ಗೆ ಯಾಕೆ ಕಾಣಿಸ್ತಾನೆ? ಅದಕ್ಕಾಗಿ ಭಕ್ತಿ ಬುಡವಿಲ್ಲದಿದ್ದರಿಂದ ಎಲ್ಲ ಸೋರಿ ಹೋಯ್ತು. ಅದಕ್ಕಾಗಿ ನಿತ್ಯ ನಾವು ಭಕ್ತಿಂ ಪ್ರದೇಹಿ ಭಗವನ್ಸ್ತ್ವಯಿ ನಿಶ್ಚಲಾಮೇ ಭಕ್ತ್ಯಾ ತ್ವನನ್ಯ ಶಕ್ಯಂ ಅಹಮೇವಂ ವಿಧೋರ್ಜುನ. ಅರ್ಜುನನಿಗೆ ಹೇಳದ ಭಕ್ತ್ಯಾ ಶಕ್ಯ ಅಹಂ ಅಂತ ಹೇಳ. ಹೀಗೆ ಭಗವಂತ ಈ ಬುಡವಿಲ್ಲದ ಮಡಿಕೆಯನ್ನು ಮಾಡಿದ, ಕೊಟ್ಟ ನಮಗೆ, ಆದ್ರೆ ಅದಕ್ಕೆ ಬುಡವೇ ಇಲ್ದಂಗಾಯ್ತು. ಮಡಿಕೆ ಮಾಡಿಕೊಟ್ಟಿದ್ದ ಕುಂಬಾರ, ಮೂರು ಮಡಿಕೆ ಮಾಡಿಕೊಟ್ಟಿದ್ದ, ಎರಡು ಒಡಕಾದು, ಇನ್ನೊಂದು ಭಕ್ತಿ, ಅದಕ್ಕೆ ಬುಡ ಇಲ್ಲ. ಆ ಬುಡವಿಲ್ಲದ ಮಡಿಕೆ, ಭಕ್ತಿ ಎಂಬ ಮಡಿಕೆಗೆ ಏನ್ ಮಾಡಿದ್ರು ಅಂದ್ರೆ ಒಂದು ಅಕ್ಕಿ ಕಾಳು ಹಾಕಿದ್ರು, ಮೂರು ಅಕ್ಕಿ ಕಾಳು ಅನ್ನ ಮಾಡ್ಕೊಂಡು ತಿನ್ರಿ ಅಂತ. ಅವು ಯಾವು ಅಂತಂದ್ರೆ ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ. ಅದರೊಳಗೆ ಅದು ಎಲ್ಲಾನು ಅಷ್ಟೇ, ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ. ಆಹಾರ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ, ಯಜ್ಞ ದಾನ ತಪ ಕರ್ಮ ಎಲ್ಲವೂ ಸಾತ್ವಿಕ ರಾಜಸ ತಾಮಸ ಇವೆ. ಇದರೊಳಗೆ ಎರಡು ಬೇಯವು, ಒಂದು ಬೇಯಲೇ ಇಲ್ಲ. ಮೂರು ಅಕ್ಕಿ ಕಾಳು, ಅದರೊಳಗೆ ಎರಡು ಅಕ್ಕಿ ಕಾಳು ಹಂಜಕ್ಕಿ, ಅದು ಬೇಯಲೇ ಇಲ್ಲ, ಬೇಯಲಿಲ್ಲ. ಅದು ಹಂಜಕ್ಕಿ ಅಂತಾರೆ ನೋಡಿ, ಗಟ್ಟಿ ಇನ್ನೂ ಅದು ಪೂರ್ಣ ಇದು ಆಗ್ಲಿಲ್ಲ, ಅಕ್ಕಿನೂ ಅಲ್ಲ ಇತ್ಲಾಗ ಅನ್ನನೂ ಅಲ್ಲ, ಆ ತರ ಹಂಜಕ್ಕಿ ಅದು. ಅವು ಯಾವು? ಎರಡು ಅಂದ್ರೆ ರಾಜಸವಾದಂತಹದ್ದೆಲ್ಲವೂ, ಅದು ಆಹಾರ ಇರಬಹುದು, ಯಜ್ಞ ಇರಬಹುದು, ಅಥವಾ ದಾನ ಇರಬಹುದು, ಯಾವುದೇ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾನೆ ಗೀತೆಯಲ್ಲಿ. ಯಾವುದು ಆಹಾರ ಸಾತ್ವಿಕ, ಯಾವ ಯಜ್ಞ ಸಾತ್ವಿಕ, ಯಾವ ದಾನ ಇದು ಸಾತ್ವಿಕ ಎಲ್ಲ ಹೇಳಿದ್ದಾನೆ. ಯಜ್ಞ ದಾನ ತಪಃ ಕರ್ಮ ಎಲ್ಲವೂ ಸಾತ್ವಿಕ ರಾಜಸ ತಾಮಸ ಭೇದೇನ ಮೂರು ಅಕ್ಕಿ ಕಾಳು. ಅಕ್ಕಿ ಕಾಳು ಹಾಕಿದ್ರು ಅಂದ್ರೆ ಏನು? ಮೂರು ತರಹ ಎಲ್ಲ ಏನೇ ತಗೊಳ್ರಿ, ಸಾತ್ವಿಕ ರಾಜಸ ತಾಮಸ, ಅದರೊಳಗೆ ಎರಡು ಬೇಯೋದೇ ಇಲ್ಲ. ಯಾವುದೇ ತಗೊಳ್ರಿ, ಬೇಯೋದು ಅಂದ್ರೇನು? ಭೋಗಕ್ಕೆ ಯೋಗ್ಯವಾಗೋದು, ನನ್ ತಿಂದು ಪುಷ್ಟಿ ಪಡೆಯೋದು. ರಾಜಸ ತಾಮಸವಾದದ್ದು ಯಾವುದೇ ಇರಲಿ, ಅದರಿಂದ ನಮಗೆ ಯೋಗ್ಯ ಅದು ಶಕ್ತಿ ನಮಗೆ ಸಿಗೋದಿಲ್ಲ, ಇದು ನಿಶ್ಚಿತ. ಇನ್ನ ಒಂದು ಬೇಯಬೇಕಾಗಿತ್ತು, ಸಾತ್ವಿಕವಾದ ಆಹಾರ, ಸಾತ್ವಿಕವಾದಂತಹ ದಾನ, ಸಾತ್ವಿಕವಾದಂತಹ ಯಜ್ಞ ತಪಸ್ಸು, ಆದರೆ ಅದು ನಮಗೆ ಬೇಯಲೇ ಇಲ್ಲ. ನಮ್ ಪಾಲಿಗೆ ಅದು ಬೆಂದು ಅದನ್ನು ತಿಂದು ಅದರಿಂದ ಪುಣ್ಯ ಗಳಿಸಬಹುದಾಗಿತ್ತು, ದೇವರ ಅನುಗ್ರಹ ಗಳಿಸಬಹುದಾಗಿತ್ತು, ಆದ್ರೆ ನಮಗೆ ಸಾತ್ವಿಕ ಅಂದ್ರೆ ಬೇಡ. ನಾನು ಆವಾಗಲೇ ಹೇಳಿದ್ನಲ್ಲ, ಸತ್ವ ಗುಣ ಅದು ಆ ಊರು ಅಂದ್ರೆ ಆ ಊರಿಗೆ ಹೋಗ್ಲಿಕ್ಕೆ ಬೇಡ ಅಂತ. ಹಂಗೆ ಇಲ್ಲೂ ಆಹಾರ ಅದನ್ನು ಒಂದ್ ಸ್ವಲ್ಪ ತಿಳಿಯೋಣ. ಏನು ಅಂದ್ರೆ ಆಹಾರ ಸತ್ವ ಆಹಾರ ಯಾವುದು ಅಂದ್ರೆ ಆಯುಹು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ. ಯಾವ ಆಹಾರವನ್ನು ನಾವು ತಿನ್ನೋದ್ರಿಂದ ಆಯುಷ್ಯ ನಮ್ಮ ಸತ್ವ ಶಕ್ತಿ ಬಲ ಆರೋಗ್ಯ ಸುಖ ಉಂಟಾಗ್ತದೆ, ಪ್ರೀತಿ ಉಂಟಾಗ್ತದೆ. ಅಂತಹ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರ
ಸಾತ್ವಿಕ ಪ್ರಿಯ ಆ ಆಹಾರಗಳು ಸಾತ್ವಿಕ ಆಹಾರ. ಇನ್ನ ಕಟು ಆಮ್ಲ ಲವಣ ಅತಿ ಉಷ್ಣ ಅತಿ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ. ಅದರಿಂದ ಏನ್ ಸಿಗ್ತದೆ ನಮಗೆ? ದುಃಖ ಶೋಕ ಆಮಯ ಪ್ರದಾಹ, ರೋಗನೇ ಬರ್ತದೆ. ಉಪ್ಪಿನಕಾಯಿ ಹರಿ ಕಟು ಆಮ್ಲ ಲವಣ, ಉಪ್ಪಿನಕಾಯಿ ತಿನ್ರಿ, ಖಾರ ಹುಳಿ ಎಲ್ಲ ಇರ್ತದಂಥದ್ದು, ತೊಕ್ಕು ರಂಜಕ ಇಂಥವೆಲ್ಲ ತಿಂದ್ರೆ ಅದರಿಂದ ಏನಾಗ್ತದೆ ಗೊತ್ತೇನ್ರಿ? ಎರಡು ದುಃಖ, ಕೊನೆಗೆ ಎಲ್ಲ ಕಾನ್ಸ್ಟಿಪೇಷನ್, 108 ಸಮಸ್ಯೆಗಳು, ಖಾರ, ಆಮೇಲೆ ಇನ್ನೊಂದು ಯಾವ್ದದು ಅಲ್ಲ ರೋಗ ಇದೆ ಅಲ್ಲ, ಬಿ ಪಿ ಬರ್ತದೆ, ಆಮೇಲೆ ಇನ್ನೊಂದು ಯಾವ್ದು ಮೂಲ ವ್ಯಾಧಿ ಅಂತ ಬರ್ತದೆ, ಪೈಲ್ಸ್, ಎಲ್ಲ ಪ್ರಾಬ್ಲಮ್ ಶುರು ಆಗ್ತದೆ. ಕೃಷ್ಣ ಹೇಳಿದ್ದ ಮತ್ತೆ ನಾನು ಹೇಳ್ತಾ ಇಲ್ಲ. ಶೋಕ ದುಃಖ ಆಮಯ ಪ್ರದಾಹ, ಆಮಯ ಅಂದ್ರೆ ರೋಗ, ಇವೆಲ್ಲ ರಾಜಸ ಆಹಾರಗಳು. ಒಂದು ಎರಡು ಬೇಯೋದಿಲ್ಲ, ಇನ್ನೊಂದು ಬೇಯಬೇಕಾಗಿತ್ತು, ಸಾತ್ವಿಕ ಆಹಾರ ತಗೋಬೇಕಾಗಿತ್ತು, ನಾವು ತಗೊಳ್ಳಿಲ್ಲ, ಸಾತ್ವಿಕ ಆಹಾರ ಬಿಟ್ಬಿಟ್ವಿ, ಮತ್ತೆ ನಮಗೆ ಸರಿಸ್ಬಿಡ್ತೇವೆ ನಾವು. ಈ ಇವಕ್ಕೆಲ್ಲ ನೋಡ್ರಿ, ಇವೆಲ್ಲ ಸಾತ್ವಿಕ ಇರ್ತಾವ, ಕೆಲವೊಂದೆಲ್ಲ ವೃತ ಅವೆಲ್ಲ ಅಗ್ರಿ ತಪ್ಪಲ ಪಲ್ಯ ಕಟ್ಟು ಹಿಟ್ಟು ಎಲ್ಲ ಸಾತ್ವಿಕ ಇರ್ತಾವ, ಅದನ್ನೆಲ್ಲ ಸರಿಸ್ಬಿಡೋದು. ಉಪ್ಪಿನಕಾಯಿ ಹಾಕ್ರಿ ಅನ್ನೋದು, ಅಥವಾ ಈ ಕಡೆ ವೃತ್ತದವರು ಈ ಕಡೆ ಅನಾವೃತ, ಎಲ್ಲಿ ಹೋಗ್ತೀರಿ? ನಾವು ಇದಕ್ಕೂ ಅಡ್ಜಸ್ಟ್ ಆಗ್ತೇವ್ರಿ, ಅದಕ್ಕೂ ಅಡ್ಜಸ್ಟ್ ಆಗ್ತೇವೆ, ನಾವು ಈ ಕಡೆ ಬಂದ್ಬಿಡ್ತೇವೆ ಬಿಡ್ರಿ ಅಂತ ಹೇಳಿ ಆ ವೃತ್ತದವ್ರು ಇಲ್ಲಂಗೆ ಇಲ್ಲ ನೋಡ್ರಿ. ಬೇಕಾದ್ರೆ 100 ಊಟದೊಳಗೆ 4 ವೃತ್ತ, ನೀವ್ ಎಷ್ಟ್ ಬಂದಿರಿ ವೃತ್ತದ ಅಡಿಗೆ ಅಂತ ಕೇಳ್ತಾರ 3 ಅಂತ. ಆ 3 ಅಷ್ಟೇ ಆಹಾರ ಸಾತ್ವಿಕ ಆಹಾರ. ಹಿಂಗಾಗಿ ಎಲ್ಲಿ ಬೇಯಲಿಕ್ಕೆ ಸಾಧ್ಯ? ಅನ್ನ ಬೇಯೋದಿಲ್ಲ. 3 ಅಕ್ಕಿ ಕಾಳೊಳಗೆ ಮತ್ತು ಮತ್ತೆ ಖಾರ ಉಪ್ಪಿನಕಾಯಿ ತೊಕ್ಕು ಚಲೋ ಫಸ್ಟ್ ಕ್ಲಾಸ್. ಅದಕ್ಕೆ ಯಾರೋ ಅನ್ಲಿಕ್ಕತ್ತಿದ್ರು ಅವ್ರು, ಟಿಕಾರ ಏನ್ ಆರಾಧನೆ ಮಾಡ್ತಿರೇನ್ ನೀವು ಅಂತ. ಏ ನಾವೆಲ್ಲ ಟಿಕಾರ ಏನ್ ಆರಾಧನೆ ಎಲ್ಲ ಮಾಡೋದಿಲ್ಲ, ಏನ್ ಉಪಯೋಗ ಇಲ್ಲ ಟಿಕಾರ ಏನ್ ಆರಾಧನೆ, ಯಾಕೆ ಹೇಳ್ರಿ? ಮತ್ತ ಅದೇ ತಿರ್ಗಾ ಮುರ್ಗಿ ಕಟ್ಟು ಹಿಟ್ಟು ಏನದ ಅದ್ರೊಳಗ್ ತಗೊಂಡ್ ಮಾಡೋದು? ಅದೇ ನಮ್ ರಾಯರ ಆರಾಧನೆ ನೋಡ್ರಿ, ಫಸ್ಟ್ ಕ್ಲಾಸ್ ಹುಳಿ ಬ್ಯಾಳಿ ಏನ ಹೋಳು, ಮತ್ತೆ ಬಿಸಿಬೇಳೆ ಭಾತ್ ಏನು ಇದು ಏನು, ಅದಕ್ಕೆ ನಾವು ಅವ್ರ ಆರಾಧನೆ ಮಾಡ್ತೇವೆ ಹೊರತು ಟಿಕಾರ ಆರಾಧನೆ. ಅದಕ್ಕೆ ರಾಯರ್ ಅಂದ್ರು, ಹುಚ್ಚಗೋಡ್ರಿ ನೀವು, ಅದೇ ಹೇಳ್ತಾರಲ್ಲ ರಾಯರೇ ಬೈತಾರ, ನಸ್ಯಾದೀಶ ಪ್ರಸಾದೋ ಗುರುವರ ಕರುಣಾ ಮಂತರೇಣೇತಿ ರೂಢ ಅಂತ ಅಂತಂದು. ಯಾವ ಟೀಕಾಕೃತ್ಪಾದರ ಅನುಗ್ರಹ ಇಲ್ಲದೆ ಇದ್ರೆ ಭಗವಂತನ ಅನುಗ್ರಹವೇ ಆಗೋದಿಲ್ಲ ಅಂತ. ಇದು ರಾಯರ ಟೀಕಾಕೃತ್ಪಾದರ ಮೇಲೆ ಇರುವಂತಹ ರಾಯರ ಭಕ್ತಿ ಹೇಗಿದೆ ಅದಕ್ಕೆ ತಿಳಿಯುವ ತಾತ್ಪರ್ಯ. ನಮ್ಗೆ ಯಾಕೋ ಸ್ವಲ್ಪ ಸಾತ್ವಿಕ ಆಹಾರ ಸ್ವಲ್ಪ ಬೇಡ ಅನಿಸ್ತದೆ, ಸಾತ್ವಿಕ ಯಜ್ಞ ಅದು ಬೇಡ ಅನಿಸ್ತದೆ, ಅದನ್ನೆಲ್ಲ ತಿಳ್ಕೋಬೇಕೇನು. ಇನ್ನ ರಾಜಸ ಆಹಾರ ಆಯ್ತು, ಇನ್ನ ತಾಮಸ ಆಹಾರ ಅದನ್ನೇ ಹೆಚ್ಚು ಬಳಸ್ತಾರೆ ಜನ ಎಲ್ಲ, ಅದೇ ಇಷ್ಟ, ಅದು ಫ್ರೆಶ್ ಇದ್ದದ್ದು ಚೆನ್ನಾಗಿರೋದು ಆಹಾರ, ಆರೋಗ್ಯವನ್ನು ಕೊಡುವಂತಹದ್ದು ಯಾಕೋ ಸೇರೋದಿಲ್ಲ ಜನಕ್ಕೆ, ನಮ್ಗೆ ಯಾರಿಗೂ. ಮತ್ತೆ ತಿರ್ಗಾ ಮುರುಗಿ ತಾಮಸ ಆಹಾರ, ಅದರ ಲಕ್ಷಣ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಈ ಫ್ರಿಡ್ಜ್ ಅಂತ ಬಂದ ನೋಡ್ರಿ, ಇದೆಲ್ಲ ಯಾತಯಾಮ ಗತರಸ ಪೂತಿ ಪರ್ಯುಷಿತಂಚಯತ್ ತಂಗಳ, ಅದೇನೋ ತಂಗಳ ಡಬ್ಬಿ ಅಂತಾರಂತದ ಫ್ರಿಡ್ಜ್ಗೆ ತಂಗಳ ಡಬ್ಬಿ ಅಂತ ಅಂದ್ರೆ ಏನು? 4 ಹಿಂದಿಂದ ಹಿಟ್ಟು ಹಂಗೆ ಇಟ್ಟಿರ್ತಾರ, ಅದನ್ನೆಲ್ಲ ಮಾಡಿ 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 ಅವು ಸಾರು ಹುಳಿ ಏನೇನ್ ಇರ್ತದ ಅದನ್ನೆಲ್ಲ ಅಲ್ಲೇ ಕೆಡಂಗಿಲ್ಲ ಅಂತ ಹೇಳಿ ಅಲ್ಲಿ ಇಟ್ಟು ಅದನ್ನ ಹಾಕೊಂಡು ತಿಂದ್ರೆ ಇನ್ನೇನೇನೇನು ಅದರಿಂದ ಸತ್ವ ಸುಖ ಸಮೃದ್ಧಿ ಬಲ ಆರೋಗ್ಯ ಏನು ಸಿಗೋದಿಲ್ಲ. ಈ ಕೃಷ್ಣ ಹೇಳ್ಯಾನ ಇದನ್ನ. ಆದ್ರೂ ಜನ ನೋಡ್ರಿ ಮತ್ತೆ ತಂಗಳ ಡಬ್ಬಿದೆ ಆಹಾರ, ಮಕ್ಕಳಿಗೂ ಅದೇ, ತಾವೂ ಅದನ್ನೇ ತಿಂತಾರೆ. ಅದಕ್ಕಾಗಿ ಒಂದು ಉದಾಹರಣೆ ಹೇಳಿದೆ, ಒಂದು ಆಹಾರ ರಜೋಗುಣ ತಮೋಗುಣ ಪ್ರಚುರವಾದ ಆಹಾರ ಯಜ್ಞ. ಯಜ್ಞದ ಬಗ್ಗೆ ಒಮ್ಮೆ ಹೇಳ್ತಾರೆ ಏನು ಅಂದ್ರೆ, ಸಾತ್ವಿಕ ಯಜ್ಞ ಅಂದ್ರೆ ಏನೂ ಫಲಾಪೇಕ್ಷೆಯನ್ನ ಬಯಸದೆ, ಇದು ವಿಧಿ ವಿಧಾನ ಪೂರ್ವಕವಾಗಿ ನಿಯಮ ಪೂರ್ವಕವಾಗಿ ಇದನ್ನ ನಾನು ಮಾಡಲೇಬೇಕು, ಇದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಏಕೋ ಭಾವದಿಂದ ಮಾಡಿದ ಯಜ್ಞ ಅದು ಸಾತ್ವಿಕ ಯಜ್ಞ, ನಿಷ್ಕಾಮ ಯಜ್ಞ. ಆದ್ರೆ ನಮಗೆಲ್ಲ ಅದು ಸೇರೋದಿಲ್ಲ, ನಮಗೆ ಇನ್ನು ಮತ್ತೇನು ಅಂದ್ರೆ ಅಭಿಸಂಧಾಯತು ಫಲಂ, ನಮಗ್ ಫಲ ಬೇಕು. ಅದಕ್ಕೇನೆ ಫಲ ಯಾವುದು ಶ್ರೇಷ್ಠ ಇರ್ತದ ಅಂತ ಯಜ್ಞ ಮಾಡಿಸ್ತಾರೆ ಕೆಲವರೆಲ್ಲ, ಜನ ಬಹಳ ಮಾಡಿಸ್ಲಿ ಸೇವಾ ಸೂತ್ರ ಎಲ್ಲ ಜಾಸ್ತಿ ಬರ್ಲಿ ಅಂತ ಅನ್ನೋದಕ್ಕೆ. ಈಗ ಅನಾರೋಗ್ಯ ಬಹಳ ಮಂದಿ, ಹಿಂಗಾಗಿ ಧನ್ವಂತರಿ ಹೋಮ ಅಂತ,
ಆರೋಗ್ಯ ಬರಲಿ ಹಿಂಗೆ ದಂಭಾರ್ಥಮ ಪಿಚ ಮತ್ತೆ ಇಜ್ಜತೆ ಭರತ ಶ್ರೇಷ್ಠ ತಮ್ ಯಜ್ಞಂ ವಿದ್ಧಿ ರಾಜಸಂ ಹೀಗೆ ರಾಜಸ ಎಲ್ಲದರೊಳಗೂ ರಾಜಸ ತಾಮಸ ಇದು ಇದೆ ಅದಕ್ಷಿಣಾಕವಾದ ಯಜ್ಞ ಇದು ತಾಮಸ ಯಜ್ಞ ಹೀಗೆಲ್ಲ ಹೇಳಿದ್ದಾರೆ ಅದಕ್ಕೆ ತಾತ್ಪರ್ಯ ಏನು ಅಂದ್ರೆ ಒಟ್ಟಾರೆ ಸಾತ್ವಿಕವಾದದ್ದು ಯಾವುದು ನಮಗೆ ಹಿಡಿಸ್ಲಿಲ್ಲ ಅಂತಾದ್ರೆ ಅವರ ಪಾಲಿಗೆ ಎಲ್ಲ ಬೇಯಲೇ ಇಲ್ಲ ಅನ್ನ ಬೇಯಲೇ ಇಲ್ಲ ಮಡಿಕೆಯೊಳಗೆ ಆದ್ರಿಂದಾಗಿ ಮುಂದೆ ಹೇಳಿದ್ರು ಬೇಯಲಿಲ್ಲದ ಅಕ್ಕಿಗೆ ಬಂದರು ಮೂವರು ನೆಂಟರು ಆ ಬೇಯಲಿಲ್ಲದ ಅಕ್ಕಿ ಯಾವುದು ಅಂದ್ರೆ ಇದೇ ಸಾತ್ವಿಕ ಆಹಾರ ಸಾತ್ವಿಕ ಭಕ್ತಿ ಸಾತ್ವಿಕವಾದಂತಹ ಯಜ್ಞ ಇಂಥದನ್ನು ಮಾಡಲಿಕ್ಕೆ ದೇವರು ನಮಗೆ ಒಂದು ನೆಂಟರನ್ನು ಕೊಟ್ಟನಂತೆ ಮೂರು ಮಂದಿ ನೆಂಟರು ಕಾಯ ವಾಚ ವಾಕ್ ಶಕ್ತಿ ಕಾಯ ದೇಹ ಮತ್ತು ಮನಸ್ಸು ಈ ಇದನ್ನೆಲ್ಲ ಕೊಟ್ಟು ಕಳಿಸಿದ ದೇವರು ಒಂದು ಸತ್ಕರ್ಮ ಮಾಡ್ರು ಮನಸ್ಸಿನಿಂದ ದೇಹದಿಂದ ಮಾತಿನಿಂದ ಪಾರಾಯಣ ಮಾಡ್ರಿ ಸತ್ಕರ್ಮ ಮಾಡ್ರಿ ಮಾತಿನಿಂದ ಉತ್ತಮವಾದ ಪಾರಾಯಣ ಮಾಡ್ರಿ ದೇಹದಿಂದ ಸತ್ಕರ್ಮ ಗುರು ಶುಶ್ರೂಷ ದೇವರ ಪೂಜೆ ಮೊದಲಾದವುಗಳನ್ನು ಮಾಡ್ರಿ ಅಧ್ಯಯನ ಮಾಡ್ರಿ ಮನಸ್ಸಿನಿಂದ ನಿರಂತರ ಧ್ಯಾನ ಇದೆ ಹಿಂಗೆಲ್ಲ ಮಾಡ್ರಿ ಅಂತ ಹೇಳಿ ಕೊಟ್ರೆ ಅದರೊಳಗೆ ಇಬ್ಬರು ಉಣ್ಣರು ಒಬ್ಬಗೆ ಹಸಿವೆ ಇಲ್ಲ ಕಾಯ ಮತ್ತು ಮಾತು ಈ ಎರಡು ಏನು ಸಾತ್ವಿಕ ಏನೂ ಬೇಡ ಅವರಿಗೆ ಪಾರಾಯಣ ಬೇಡ ಮಾತಿಗೆ ಮಾತು ವಾಕ್ಶಕ್ತಿಗೆ ಪಾರಾಯಣ ಬೇಡ ಜಪ ಬೇಡ ಉಪದೇಶ ಬೇಡ ಬೇಡ ಮತ್ತು ಹರಟೆ ಬೇಕು ಹೌದಲ್ಲ ಹರಟೆ ಬೇಕು ಮಾತಿನಿಂದ ಹರಟೆ ಮತ್ತೊಬ್ಬರ ನಿಂದನೆ ಅದಕ್ಕೆ ದಾಸರ ಬೈತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬುವೆನು ನಾಲಿಗೆ ರೂಢಿ ಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಿಗೆ ಆಚಾರವಿಲ್ಲದ ಯಾಕೆ ಬೈದರು ದಾಸರು ಅಂದ್ರೆ ಯಾಕೆ ಚಾಡಿ ಹೇಳ್ತಿ ಹರಟಿ ಹೊಡಿತಿ ಹರಿಯ ಸ್ಮರಣೆ ಮಾಡು ನಾಲಿಗೆ ನರ ಹರಿಯ ಭಜಿಸು ಕಂಡ್ಯ ನಾಲಿಗೆ ಅದಕ್ಕೆ ಮಾತಿಗೆ ಹೇಳಿದ್ರು ಮಾತಾಡ್ಬೇಡು ಹರಟಿ ಹೊಡಿಬೇಡ ನಾರಾಯಣ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತೀತ್ತೇತದ ಅದ್ಭುತಂ ಅಂತ ಇತ್ಯಾದಿ ಮಾತು ಹೇಳ್ತಾರೆ ಇನ್ನು ಕಾಯ ದೇಹ ಅಂದ್ರೆ ಅದರಿಂದ ಯಾವ ಸೇವಾ ಬೇಡ ಏನೇನೂ ಬೇಡ ದೇವರ ಪೂಜೆ ಬೇಡ ಅದರಿಂದಾಗಿ ಯಾವ ದೈಹಿಕ ಇಂದ್ರಿಯಗಳು ಯಾವ ಇಂದ್ರಿಯಗಳಿಂದಲೂ ನಮಗೇನಾಗ್ತಾ ಇಲ್ಲ ಸಾಧನೆ ಆಗ್ತಾ ಇಲ್ಲ ಅದಕ್ಕಾಗಿ ಹೇಳಿದ್ರು ಎರಡು ಇಬ್ಬರು ಉಣ್ಣರು ಉಣ್ಣರು ಅಂದ್ರೆ ಅದು ಭಕ್ತಿಯ ರಸ ಸಾತ್ವಿಕ ಭಕ್ತಿಯ ರಸದೌತಣ ಅವರಿಗೆ ಬೇಡ ಉಣ್ಣೋದೇ ಬೇಡ ಭಕ್ತಿ ರಸ ಅದನ್ನು ಉಂಡು ಕೊಬ್ಬಿ ಸುಖಾಂತಿಯೊಳಗೆ ಆಡುವ ಗೋಜೆ ಬೇಡ ಅಂತ ಅವರು ಬಿಟ್ಟು ಬಿಟ್ಟಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ ಕಬ್ಬಿನೊಳಗೆ ಇಹ ರಸವಿದಂತನಿಗೆ ಹಬ್ಬ ಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರದೆವೆಗೆ ಹರಿಸುಚರಿತ ಅಮೃತವು ಲಭ್ಯವಾಗದು ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ಜಿಯೊಳಗೆ ಆಡುವಾಗಲ್ಲದೆ ನಾವು ಬೇರೆ ರಸವನ್ನು ಉಣಲಿಕ್ಕೆ ಹೋಗ್ತೇವೆ ಭಕ್ತಿ ರಸ ಸಾತ್ವಿಕ ಭಕ್ತಿಯ ರಸ ನಮಗೆ ಬೇಡ ಅದಕ್ಕೆ ಅವ್ರು ಹೇಳಿದ್ರು ಇಬ್ಬರು ಉಣ್ಣರು ದೇಹದಿಂದಲೂ ಭಕ್ತಿಯ ರಸ ಬೇಡ ಅಥವಾ ಭಕ್ತಿಯ ಕಾರ್ಯಗಳು ಸಾತ್ವಿಕ ಕಾರ್ಯಗಳು ನಮಗೆ ಬೇಡ ಅನಿಸ್ತಾವೆ ಇನ್ನು ಮಾತಿನಿಂದಲೂ ದೇವರನ್ನು ಕೊಂಡಾಡೋದು ಬೇಡ ಎಂಥ ದೇವರು ಕೊಟ್ಟಿರ್ತಾನೆ ಬೆಳಗ್ಗೆ ಅದಕ್ಕೆ ಮುಂಜಾನೆ ಎದ್ದು ಗೋವಿಂದ ನೆನ್ನಿ ದೇವರ ನಾಮಸ್ಮರಣೆಯನ್ನು ಮಾಡ್ರಿ ಮಾತು ಮಾತಿಗೆ ನಾರಾಯಣ ಅನ್ರಿ ಅಂತ ಯಾಕೆ ಹೇಳಿದ್ದಿದೆಲ್ಲ ಅದಕ್ಕಾದ್ರೆ ನಮಗೆ ಇಷ್ಟ ಇಲ್ಲ ಆ ಭಕ್ತಿಯ ರಸವೇ ಬೇಡ ನಮಗೆ ಇನ್ನ ಒಂದಿದೆ ಮನಸ್ಸಿದೆ ಆದ್ರೆ ಅದಕ್ಕೆ ಹಸಿವೇ ಇಲ್ಲ ಅದಕ್ಕೆ ಯಾವ್ದ್ರ ಹಸಿವಿಲ್ಲ ಭಕ್ತಿಯ ರಸವನ್ನು ಉಣಬೇಕು ಅನ್ನುವ ಹಸಿವೇ ಇಲ್ಲ ಮನಸ್ಸು ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರಿಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ದೇವರ ಕಥೆ ಕೇಳಬೇಕು ಅಂತ ಮನಸ್ಸಿಗೆ ಆಗೋದಿಲ್ಲ ಹಸಿವಿದ್ರೆ ತಾನೇ ಊಟಕ್ಕೆ ಬಂದು ಕೊಡ್ತಾರೆ
ಕಥೆ ಕಥೆ ಕೇಳಬೇಕು ಅಂತ ಹಸಿವೆ ಇದ್ದವನಿಗೆ ಅದಿರೋದು ಮನಸ್ಸಿನಲ್ಲಿ, ಆ ಮನಸ್ಸಿಗೆ ಹಸಿವೆ ಇಲ್ಲ, ದೇವರ ಕಥೆ ಕೇಳಲಿಕ್ಕೆ ಹಸಿವೆ ಇಲ್ಲ, ದೇವರನ್ನು ಕೊಂಡಾಡ್ಲಿಕ್ಕೆ ಹಸಿವೆ ಇಲ್ಲ, ಸತ್ಕರ್ಮಗಳನ್ನು ಮಾಡ್ಲಿಕ್ಕೆ ಹಸಿವಾಗ್ತಾ ಇಲ್ಲ, ಉಣ್ಣೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಇಬ್ರು ಉಣ್ಲು ಅಲ್ರು ಇನ್ನೊಬ್ಬ ಹಸಿವೆ ಇಲ್ಲ ಅಂತ. ಅದ್ಯಾವುದು ಅಂದ್ರೆ ಮನಸ್ಸು, ಮನಸ್ಸಿಗೆ ಹಸಿವು ಇಲ್ಲ. ಅದರಿಂದಾಗಿ ಆ ಹಸಿವಿಲ್ಲದ ಮನಸ್ಸಿಗೆ ಮೂರು ಟೊಣಪೆಗಳನ್ನು ಕೊಟ್ರಂತ. ಟೊಣಪೆ ಅಂದ್ರೆ ಹೊಡೆತ, ಪೆಟ್ಟು. ಆ ಮನಸ್ಸಿಗೆ ಭಗವಂತ ಮೂರು ಪೆಟ್ಟು ಕೊಡ್ತಾನೆ, ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ತಾಪಗಳು. ಅದರಿಂದಲಾದರೂ ಏನಾದರೂ ಸಾಧನೆ ಮಾಡ್ಕೊಳ್ತಾನೇನು ದುಃಖದಿಂದ ದುಃಖ. ಅದಕ್ಕೆ ಹೇಳ್ತಾರಲ್ಲ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತ ಸನ್ ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖ ಪಟ್ಟಾದ್ರೂ ಒಂದಿಷ್ಟು ವೈರಾಗ್ಯ ಭಕ್ತಿಯ ಮಾರ್ಗ ಸಂಘ ವೆಂಕಟ ಏನಂತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತಾದ್ರು ಅಂತಾನೇನು ಅಂತ ದೇವರು ಬೇಕು ಅಂತಲೇನೆ ಸ್ವಲ್ಪ ಪೆಟ್ಟು ಕೊಡ್ತಾನೆ ಇರ್ತಾನೆ. ಅದರಿಂದಲಾದ್ರೂ ಪಾಠ ಕಲಿತಾನೇನು ಅಂದ್ರೆ ಅಲ್ಲಿ ಹೇಳ್ತಾರೆ ಎರಡು ತಾಕದು ಒಂದು ತಾಕಲೆ ಇಲ್ಲ, ಎರಡು ಪೆಟ್ಟು ನಮಗ ತಾಕಲೆ ಇಲ್ಲ, ಹೊಡೆತ ತಾಕಬೇಕದು, ಅದು ತಾಕೋದೇ ಇಲ್ಲ. ಯಾವುದದು ಎರಡು ಹೊಡೆತ ಅಂದ್ರೆ ಭೂತ ದುಃಖ. ಹಿಂದಿನ ಜನ್ಮದೊಳಗ ಏನ್ ಅನುಭವಿಸಿದ್ದೇವೋ ನಮಗ್ ಗೊತ್ತಿಲ್ಲ, ಇನ್ನು ಮುಂದೆ ಏನ್ ಅನುಭವಿಸ್ತೇವೋ ದುಃಖ ನಮಗ್ ಗೊತ್ತಾಗೋದಿಲ್ಲ. ಹೀಗಾಗಿ ಅವು ಆ ಕೆಲವೊಂದು ದುಃಖಗಳು ನಮಗೆ ಅವು ದುಃಖ ಅಂತ ಅನಿಸೋದಿಲ್ಲ. ಜನ್ಮ ದುಃಖ ನಮಗೇನ್ ನೆನಪಿದೆ, ಇನ್ನೊಂದು ಮೂರು ದುಃಖಗಳು ಯಾವ್ಯಾವು, ಜನ್ಮ ದುಃಖ ಮರಣ ದುಃಖ, ಅದು ಎರಡರ ಮಧ್ಯದಲ್ಲಿ ಸಾಂಸಾರಿಕ ರೋಗ ರುಜಿನ ಅವಮಾನ ಅಸಮಾಧಾನ ನಾನಾ ವಿಧವಾದಂತಹ ದುಃಖಗಳು, ಈ ಎರಡಂತೂ ನಮಗ್ ಗೊತ್ತೇ ಆಗುದಿಲ್ಲ. ಮರಣ ದುಃಖದ್ದು ನಮಗೆ ಅನುಭವ ಈಗಿರೋದಿಲ್ಲ. ಜನ್ಮದ್ದು ದೇವರು ಮನುಷ್ಯ ಬಿಟ್ಟಿರ್ತಾನೆ, ಹೊಟ್ಟೆಯೊಳಗೆ ದುಃಖ ಇದೆ, ಗರ್ಭವಾಸ ಬಹಳ ದೊಡ್ಡ ದುಃಖ, ಆದ್ರೆ ಅದು ತಾಕೋದೇ ಇಲ್ಲ ನಮಗೆ, ಬುದ್ಧಿನೇ ಬರುವುದಿಲ್ಲ ಅದರಿಂದ ಆ ಪೆಟ್ಟು ತಿನ್ನೋದಿಲ್ಲ. ಯಾಕೆ ಅವು ಎರಡು ಪೆಟ್ಟು ನಮಗ್ ಗೊತ್ತೇ ಆಗುದಿಲ್ಲ, ತಾಕವು ಎರಡು ಪೆಟ್ಟು ತಾಕೋದಿಲ್ಲ. ಇನ್ನೊಂದು ಹೇಳ್ತಾರೆ ಒಂದು ತಾಕಬೇಕಾಗಿತ್ತು, ಅದರಿಂದಲಾದರೂ ಮಧ್ಯದಲ್ಲಿ ಈಗ ಅನುಭವಿಸ್ತಾ ಇರುವ ಜನನ ಮರಣಗಳ ಮಧ್ಯದ ಈ ದುಃಖವನ್ನಾದರೂ ಕಂಡುಕೊಂಡು ದೇವರೇ ಸ್ವಾಮಿ ಶ್ರೀಶ ಸಂಸಾರವೆಂಬ ಸೂಸುವ ಶರಧಿಯೋಳು ಈಸಲಾರೇನೋ ಹರಿಯೇ. ಮೂರು ಗುಣಗಳಿಂದ ಮೂರು ತಾಪಗಳಿಂದ ಮೂರಾರ ದಾರಿ ಕಾಣದೆ ಮೂರಾದೆ ಅಂತ ಹೇಳಿ ಮೂರಾರೆ ಮೂರು ಹಿಡಿಸಿ ಮ್ಯಾಲ್ ಮೂರೆರಡೋಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ಇತ್ತು ಮೂರು ರೂಪನಾಗಿ ಮೂರು ಲೋಕವನ್ನೆಲ್ಲ ಮೂರು ಬಾಡಿದ ಬಿಂಬ ಮೂರುತಿ ವಿಶ್ವ ಅಂತ ದೇವ್ರನ್ನೇನಾದ್ರೂ ಮೊರೆ ಹೋಗ್ತಾನೇನು ಅಂದ್ರೆ ಆ ಒಂದು ಪೆಟ್ಟು ಎರಡು ತಾಕೋದಿಲ್ಲ, ಇನ್ನೊಂದು ತಾಕಬೇಕಾಗಿತ್ತು. ಅದು ಏನಾದ್ರೂ ಏನಾದರೂ ಕಷ್ಟ ಕಾಣದಂತ ಇರುತ್ತಿಪ್ಪೆ, ಬೇಕಾದ್ದಾಗಲಿ ಕಷ್ಟ ಬಂದ್ರೆ ವೆಂಕಟರಮಣ ಅಂತ ಅಂತೇವೆ ಏನಂದ್ರೆ ಅನ್ನೋದಿಲ್ಲ ಅನ್ನೋದಿಲ್ಲ ಅಂದ್ರೆ ಚಲೋ. ನಮಗ್ ದುಃಖ ಆಗಿದೆ ಅಂತಂದ್ರೆ ಇದರ ಪರಿಹಾರ ನಾಣ್ಯಂ ತತ ಪದ್ಮ ಪಲಾಶಲೋಚನ ದುಃಖಚ್ಚಿದಂತೆ ಮೃಗಯಾಮಿ ಕಂಚನ. ನಮಗ್ ದುಃಖ ಇದರ ಪರಿಹಾರ ಕೇವಲ ಒಂದೇ ಒಂದು ಉಪಾಯ, ಅದು ಭಗವಂತನ ಆರಾಧನೆ. ಆರಾಧ್ಯ ವಾಸುದೇವಂ ಸಿಹು ನಿತ್ಯಾನಂದೈಕ ಭಾಗಿನಃ. ಅದಕ್ಕೆ ಭಗವಂತ ಕಷ್ಟ ಕೊಡ್ತಾನೆ, ದುಃಖ ಕೊಡ್ತಾನೆ. ಯಾಕಂದ್ರೆ ಯಾವಾಗ್ಲೂ ಸುಧಾಮ ಗಜೇಂದ್ರ ದ್ರೌಪದಿ ದೇವಿ ಮೊದಲಾದವರೆಲ್ಲ ಅದನ್ನ ನಮಗೆ ಪ್ರಾಯೋಗಿಕವಾಗಿ ತಿಳಿಸಿಕೊಟ್ಟಿದ್ದಾರೆ. ದುಃಖ ಅದು ಅದರ ಪರಿಹಾರ ಕೇವಲ ಭಗವಂತ ಮಾಡ್ತಾನೆ ಎನ್ನುವಂತ. ಆರು ಕಾಯುವರಿಲ್ಲ ಸಾರಿದೇ ನಿನಗಯ್ಯ ನೊಂದೇನಯ್ಯ. ಅದ್ ಯಾಕೆ ಹೇಳಿದ್ರು ರಾಯರು, ನೊಂದೇ ನಯ್ಯ ಭವ ಬಂಧನ ದೋಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಭವದೋಳು. ಇದೆಲ್ಲ ಆದಾಗ ಮಾತ್ರ ದೇವರು ನಮಗೆ ದೊರಿತಾನೇನು ಅಂತಂದ್ರೆ ಎಷ್ಟೋ ಜನಕ್ ದೊರೆತ ಜ್ಞಾನಿಗಳಿಗೆ ಮಹಾನುಭಾವರಿಗೆ, ಆದ್ರೆ ಪಾಮರರ ಪಾಲಿಗೆ ನಮ್ಮಂಥವರಿಗೆ ಅಂತಹ ದುಃಖದಿಂದಲೂ ನಾವು ಪೆಟ್ಟಿನಿಂದಲೂ ಪಾಠ ಕಲಿಯೋದಿಲ್ಲ. ಪೆಟ್ಟು ಕೊಟ್ಟ ದೇವರು ಪಾಠ ಕಲಿಯಲಿಲ್ಲ. ಅದಕ್ಕೆ ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯ ನೀಯಬೇಕು ಪುರಂದರ ವಿಠಲ. ಅದಕ್ಕಾಗಿ ಸ್ವಲ್ಪ ಪೆಟ್ಟು ಕೊಡು ಅಂತ ಬೇಡ್ಕೊಂಡಿದ್ದಾರೆ. ವಿಪದ ಸಂತನಶ್ರತ ನಮಗದನ್ನ ತಾಕಿಸು, ತಾಕದೇ ಇದ್ದಂತಹ ದುಃಖಗಳನ್ನ ಮೇಲಿಂದ ಮೇಲೆ ನಮಗ್ ಕೊಟ್ಟು ಅದನ್ನೇನೋ ಅಂತಾರಲ್ಲ ಬಡಿಯೋ ಬೆನ್ನೆಲಿ ಶ್ರೀನಿವಾಸ ಅಂತಿದ್ದಂಗೆ ಸರಿಯಾಗಿ ನಮಗೆ ಕಷ್ಟ ಕೊಡು, ದುಡಿಸಿಕೊಳ್ಳಲೋ ಶ್ರೀನಿವಾಸ ಹಾಗೆ ನಮಗೆ ಕಷ್ಟ ಕೊಡು. ವಿಪದ ಸಂತನ ಶಾಶ್ವತ ಅದರಿಂದಲಾದರೂ ನಿನ್ನ
ನೆನಪು ನಿನ್ನ ಸ್ಮರಣೆ ನಮಗಾಗುವಂತೆ ಆಗಿ ನಮ್ಮನ್ನು ಕಾಯಿ ಅಂತ ಹೇಳಿ ಭಗವಂತ ಪುರಂದರ ವಿಠಲ ಅಂತ ಪುರಂದರದಾಸರು ತಾಕಲಿಲ್ಲದ ಟೊಣಪೆಗಳ ತಾಕಿಸಿ ಸದ್ಗತಿಯ ನೀಯಬೇಕು ಪುರಂದರ ವಿಠಲ ಅಂತ ನಮಗೊಂದು ಸದ್ಗತಿಯನ್ನು ಕೊಡಪ ಅಂತ ಬೇಡ್ಕೊಂಡಿದ್ದಾರೆ. ಇದು ಅತ್ಯಂತ ಸಂಕ್ಷೇಪವಾದ ಈ ಒಂದು ಮುಂಡಿಗೆಯ ಒಂದು ಸ್ಥೂಲವಾದ ಪರಿಚಯ. ಅದನ್ನ ನಾಲ್ಕು ಮೂರು ದಿನಗಳು, ಹೆಚ್ಚು ಕಡಿಮೆ ಮೂರು ನಾಲ್ಕು ದಿನಗಳು, ಮೊದಲೇ ದಿವಸ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅಂತಹ ಈ ಒಂದು ನಾಲ್ಕು ದಿವಸದ ಈ ಒಂದು ಅವಧಿಯಲ್ಲಿ ಯಥಾ ಮತಿಯಾಗಿ ತಿಳಿಯುವ ಈ ಒಂದು ಪ್ರಯತ್ನ, ಈ ಒಂದು ಸೇವೆ, ಇದರಿಂದ ಭಗವಂತ ಸಂತುಷ್ಟನಾಗಲಿ. ಮೊದಲಿಂದ ನಾವು ತಿಳಿದು ಬಂದ ಹಾಗೆ ಈ ಸ್ಥೂಲ ದೇಹ, ಈ ಸ್ಥೂಲ ದೇಹ ಇದರಿಂದ ಸಾಧನ ಮಾಡಿಸು. ಈ ಸ್ಥೂಲ ದೇಹಕ್ಕೆ ಬಂದಂತಹ ಮೂರು ಯಾವುವು? ಸತಿ, ಸುತರು, ಧನ. ಈ ಮೂರಿಂದಲೂ ಸಾಧನ ಮಾಡಿಸು. ಆಮೇಲೆ ಆ ಧನದಿಂದ ದಾನ ಆಗಲಿ, ದಾನ ಮತ್ತೆ ಅದನ್ನು ಮಾಡಿಸು. ಆ ದಾನದಿಂದ ಮತ್ತೆ ಏನೇನು ನಾವು ಯಾವುದನ್ನು ಮಾಡದೆ ಬಿಟ್ಟು ಎಲ್ಲ ಸೋರಿ ಹೋಯಿತು, ಕಳ್ಕೊಂಡ್ವಿ, ಚಂಚರು ಅದು ಇದು ಏನೇನೋ ಬಂತಿಲ್ಲಿ, ಅದ್ಯಾವುದೂ ನಮಗೆ ಆಗದೆ ಇದ್ದ ಹಾಗೆ ಭಗವಂತ ನಮಗೆ ಅದನ್ನೂ ಸಾರ್ಥಕವಾಗಿ ಕಾಯ ವಾಚ ಮನಸ್ಸು, ಆ ಮನಸ್ಸಿನಿಂದಲೂ ದೇವರ ಆರಾಧನೆ, ಕಾಯಿಕವಾದ ಆರಾಧನೆ, ಮಾನಸಿಕವಾದ ಮಾತಿನಿಂದಲೂ ಆರಾಧನೆ ಆಗುವಂತೆ ಮಾಡಿ ಸದ್ಗತಿಯನ್ನು ನೀಡಲಿ. ಆಮೇಲೆ ಇನ್ನು ಏನೇನೋ ಬಂದು ಸಾತ್ವಿಕ ಆಹಾರದಲ್ಲಿ ಅಭಿರುಚಿ ಇಲ್ಲ ಅಂತ ಆಗದೆ ಹೋಗಬಾರದು. ಅಭಿರುಚಿ ಇರಬೇಕು ಸಾತ್ವಿಕವಾದ ಯಜ್ಞದಲ್ಲಿ, ಸಾತ್ವಿಕ ಭಕ್ತಿ ರಸದಲ್ಲಿ. ಜ್ಞಾನ ಭಕ್ತಿ ಕರ್ಮಯೋಗ ಈ ಮೂರೂ ಯೋಗಗಳು ನಮ್ಮ ಜೀವನದಲ್ಲಿ ಅದು ಸದ್ಗತಿಗೆ ಕಾರಣ ಆಗಬೇಕು ಅನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಮುಂಡಿಗೆಯ ಈ ಸೇವೆಯನ್ನ ಅಸ್ಮದ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಇದನ್ನು ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಮ್ಯ.